स्वाध्याय शुश्रूषा कृष्णभोजा रतं मुनिं विश्वेशं इष्टदं वंदे परियुराज चक्रवर्ती श्री विश्वेशतीर्थर विश्वदर्शन कार्यक्रम के एल्लरिगू स्वागत। परम पूज्य यदिकुल चक्रवर्तिगळाद प्रातस्मरणीयरादंतह पेजावर मठद श्री विश्वेशतीर्थ श्रीपादर श्री विश्वेशतीर्थ विश्वदर्शन एन्नुवंतह कार्यक्रमवु सुमारु 8-9 ತಿಂಗಳಗಳ ತಿಂಗಳಿಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಈ ಒಂದು ದಿವಸ ಪರಮ ಪೂಜ್ಯ ಗುರುಗಳ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ಅನೇಕ ಒಡನಾಟಗಳನ್ನು ಹಂಚಿಕೊಳ್ಳಲು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಶ್ರೀಪಾದಂಗಳವರ ಭಕ್ತಾಭಿಮಾನಿಗಳಾಗಿರ್ತಕ್ಕಂತಹ ಶ್ರೀಯುತ ಪಿಎಸ್ ದಿನೇಶ್ ಕುಮಾರ್ ಅವರು ನಮ್ಮೊಂದಿಗೆ ಆಗಮಿಸುತ್ತಿದ್ದಾರೆ. ಆಗಮಿಸಿದಂತಹ ಮಹನೀಯರಿಗೆ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರತಕ್ಕಂತಹ ಸಿ ಎಚ್ ಬದರಿನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ ಅದನ್ನ ಚಿತ್ರಣ ಮಾಡಲಿಕ್ಕೆ ಇವತ್ತು ಉಪಸ್ಥಿತರಾಗಿರ್ತಕ್ಕಂಥ ಶ್ರೀಯುತ ನಮ್ಗೆಲ್ಲ ಚಿರಪರಿಚಿತರಾಗಿರ್ತಕ್ಕಂತಹ ದಿನೇಶ್ ಕುಮಾರ್ ಅವರು ಶ್ರೀಪಾದಂಗಳವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ದಿನೇಶ್ ಕುಮಾರ್ ಅವರು ಹಲವಾರು ಬಾರಿ ಶ್ರೀಪಾದಂಗಳವರ ಭೇಟಿಯನ್ನ ಮಾಡುತ್ತಲೇ ಇದ್ರು ನಿರಂತರವಾಗಿ. ಶ್ರೀಪಾದಂಗಳವರ ಸಂಪರ್ಕ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದು ಮನಸ್ಸಿಗೆ ಮುದವನ್ನ ನೀಡ್ತಾ ಇತ್ತು. ಆದ್ರೆ ದಿನೇಶ್ ಕುಮಾರ್ ಅವರು ಯಾವಾಗ್ಲೂ ಕೂಡ ಶ್ರೀಪಾದಂಗಳವರನ್ನ ಅನೇಕ ವಿಷಯಗಳಲ್ಲಿ ಚರ್ಚೆ ವಿಚಾರ ವಿನಿಮಯ ಅದಕ್ಕೋಸ್ಕರವಾಗಿ ದಿನೇಶ್ ಕುಮಾರ್ ಅವರು ಬರ್ತಾ ಇದ್ರು. ಶ್ರೀಪಾದಂಗಳವರ ವ್ಯಕ್ತಿತ್ವ ಅದು ಇಡೀ ದೇಶಾದ್ಯಂತ ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಮೂಡಿರ್ತಕ್ಕಂತಹ ವ್ಯಕ್ತಿತ್ವ. ಅದಕ್ಕೆ ಅವರ ಚಿಕ್ಕದಾದ ಚೊಕ್ಕಟವಾದ ಭಾಷಣ ಕಾರಣ. ಯಾವುದೇ ವಿಷಯಗಳನ್ನ ಸಂದೇಹಕ್ಕೆ ಎಡೆಕೊಡದೆ ಇರುವಂತೆ ಅನೇಕ ದೃಷ್ಟಾಂತಗಳು ಉಪಕಥೆಗಳ ಮೂಲಕವಾಗಿ ವಿಷಯದ ನಿರೂಪಣೆ ಶ್ರೋತೃಗಳ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲಬೇಕು. ಆ ರೀತಿಯಾಗಿ ದೃಷ್ಟಾಂತಗಳ ಮೂಲಕವಾಗಿ ಶ್ರೀಪಾದಂಗಳವರು ವಿಷಯದ ನಿರೂಪಣೆಯನ್ನ ಮಾಡ್ತಾ ಇದ್ರು. ಅವರು 10 ನಿಮಿಷ ಉಪನ್ಯಾಸವನ್ನ ಮಾಡಿದ್ರೆ ಕೊನೆ ಪಕ್ಷ 5 ನಿಮಿಷ ಅಲ್ಲಿ ಚಪ್ಪಾಳೆ ಬೀಳ್ತಾ ಇತ್ತು. ಆ ರೀತಿ ಎಲ್ಲ ಜನರ ಮನಸ್ಸನ್ನ ಸೆಳೆಯತಕ್ಕಂತಹ ಉಪನ್ಯಾಸವನ್ನ ಶ್ರೀಪಾದಂಗಳವರು ಮಾಡಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ರು ಶ್ರೀಪಾದಂಗಳವರು. 1947 ಆಗಸ್ಟ್ 15 ಅವತ್ತಿನ ದಿವಸ ಅವರಿಗೆ 15 ವರ್ಷ. ಅವತ್ತು ಧ್ವಜಾರೋಹಣವನ್ನ ಮಾಡಿದ್ರು. ಅವತ್ತಿನಿಂದ 89ನೇ ವರ್ಷದವರೆಗೂ ಕೂಡ ಆಗಸ್ಟ್ 15 ಯಾವತ್ತೂ ಅವರ ರಾಷ್ಟ್ರ ಧ್ವಜವನ್ನ ಗೌರವ ಸಲ್ಲಿಸ್ತಕ್ಕಂಥದ್ದು ಯಾವತ್ತೂ ಕೂಡ ಬಿಡ್ಲಿಲ್ಲ. ಅವರು ತಮ್ಮ 15ನೇ ವರ್ಷದಿಂದ 89ನೇ ವರ್ಷದವರೆಗೆ ಸತತವಾಗಿ ಪ್ರತಿ ವರ್ಷವೂ ಕೂಡ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನ ಅವರು ಸಲ್ಲಿಸ್ತಾ ಇದ್ರು. ಈ ರೀತಿ ರಾಷ್ಟ್ರಭಕ್ತಿ ಅದನ್ನ ಶ್ರೀಪಾದಂಗಳವರು ಹೊಂದಿದ್ರು. ದೇಶದ ಅಖಂಡತೆಗೋಸ್ಕರವಾಗಿ ಹಿಂದೂ ಧರ್ಮದ ಉಳಿವಿಗೋಸ್ಕರವಾಗಿ ದೇಶಾದ್ಯಂತ ನಿರಂತರವಾಗಿ ಸಂಚಾರವನ್ನು ಮಾಡಿ ಹಿಂದೂ ಧರ್ಮದ ಮೇಲೆ ಯಾವುದೇ ಆಕ್ರಮಣಗಳು ನಡೆದರೂ ಕೂಡಲೇ ಅದಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನ ಶ್ರೀಪಾದಂಗಳವರು ನೀಡ್ತಾ ಇದ್ರು. ಹೀಗೆ ಹಿಂದೂ ಧರ್ಮದ ಸೇವೆ ರಾಷ್ಟ್ರ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಪರಮಪೂಜ್ಯ ಶ್ರೀಪಾದಂಗಳವರು. ಅವರ ಭವ್ಯ ವ್ಯಕ್ತಿತ್ವದ ಚಿತ್ರಣ ಕಾರ್ಯಕ್ರಮ ಸತತವಾಗಿ 8 ತಿಂಗಳುಗಳಿಂದ ನಡೀತಾ ಇದೆ. ರಾಷ್ಟ್ರದ ಅನೇಕ ರಾಜಕಾರಣಿಗಳು ಅನೇಕ ಮಂದಿ ಸಮಾಜ ಸುಧಾರಕರು ಸಮಾಜ ಸೇವಕರು ಅನೇಕ ಮಂದಿ ಪೀಠಾಧಿಪತಿಗಳು ಇದರಲ್ಲೆಲ್ಲ ಭಾಗವಹಿಸಿ ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಗುಣಗಾನವನ್ನ ಮಾಡಿದ್ದಾರೆ. ಶ್ರೀಯುತ ದಿನೇಶ್ ಕುಮಾರ್ ಅವರು
ತುಂಬಾ ಪ್ರಸಿದ್ಧರಾಗಿರ್ತಕ್ಕಂತಹ ನ್ಯಾಯವಾದಿಗಳು. ಅವರ ಹೆಸರು ದೆಹಲಿಯ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಅವರ ಹೆಸರಿದೆ. ಹಾಗಾದರೆ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ದಿನೇಶ್ ಕುಮಾರ್ ಅವರದ್ದು ಎಂಬುದಾಗಿ ನಾವು ಭಾವಿಸ್ಕೊಳ್ಬಹುದು. ಅವರು ನಮ್ಮ ದೇಶದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಅನೇಕ ಸಂಸ್ಥೆಗಳು, ಅದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಹಾಗೆ BSNL, UGC ಇಂತಹ ಹತ್ತಾರು ಸಂಸ್ಥೆಗಳು, ಆ ಸಂಸ್ಥೆಗಳಲ್ಲೆಲ್ಲ ತಾವು ಸಲಹಾಗಾರರಾಗಿ ಸದಸ್ಯರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಶ್ರೀಯುತ ದಿನೇಶ್ ಕುಮಾರ್ ಅವರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅನೇಕ ಕೇಸ್ಗಳ ಬಗ್ಗೆ ವಾದವನ್ನ ಮಾಡಿ ಎಲ್ಲರ ಮನಸ್ಸನ್ನ ಸೆಳೆದಿರ್ತಕ್ಕಂಥವರು ದಿನೇಶ್ ಕುಮಾರ್ ಅವರು. ಅವರು ಹೀಗೆ ಲೌಕಿಕವಾದ ವೃತ್ತಿಯಲ್ಲಿ ಇದ್ದು ಒಂದು ರೀತಿ ಸೇವೆಯನ್ನ ಸಲ್ಲಿಸೋದಾದ್ರೆ ಅದರ ಜೊತೆಗೆ ಧರ್ಮವನ್ನ ಯಾವತ್ತೂ ಕೂಡ ಬಿಟ್ಟವರಲ್ಲ. ಬಹಳ ಧರ್ಮ ಶ್ರದ್ಧೆಯನ್ನ ಹೊಂದಿರ್ತಕ್ಕಂಥವ್ರು. ನಮ್ಮ ಸಮಾಜದಲ್ಲಿ ಯಾವುದೇ ಧಾರ್ಮಿಕವಾದ ಕಾರ್ಯಕ್ರಮಗಳು ನಡೀಲಿ, ಅಲ್ಲಿ ದಿನೇಶ್ ಕುಮಾರ್ ಅವರ ಉಪಸ್ಥಿತಿ ಅನಿವಾರ್ಯ. ದಿನೇಶ್ ಕುಮಾರ್ ಅವರು ಅಲ್ಲಿಗೆ ಬಂದು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಹೊತ್ತು ಮಾರ್ಗದರ್ಶನವನ್ನ ನೀಡಿ ಆ ಕಾರ್ಯಕ್ರಮವನ್ನ ಚಂದಗಾಣಿಸ್ತಕ್ಕಂಥದ್ದು, ಅಂತಹ ಒಂದು ಉತ್ತಮವಾದ ಸೇವೆಯನ್ನ ದಿನೇಶ್ ಕುಮಾರ್ ಅವರು ಸಲ್ಲಿಸ್ತಾ ಬಂದಿದ್ದಾರೆ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸಂಪರ್ಕ ಸಾಂಗತ್ಯ ದಿನೇಶ್ ಕುಮಾರ್ ಅವರಿಗೆ ಅನೇಕ ವರ್ಷಗಳಿಂದ ಇರತಕ್ಕಂಥದ್ದು, ಅದರ ಚಿತ್ರಣವನ್ನ ಮಾಡಲಿಕ್ಕೋಸ್ಕರವಾಗಿ ದಿನೇಶ್ ಕುಮಾರ್ ಅವರು ಇವತ್ತು ಬಂದಿದ್ದಾರೆ. ಶ್ರೀಪಾದಂಗಳವರ ಯಾವ ಗುಣಗಳಿಂದ ಆಕರ್ಷಿತರಾದರು ದಿನೇಶ್ ಕುಮಾರ್ ಅವರು, ಅವರಲ್ಲಿ ಏನು ಸ್ಫೂರ್ತಿದಾಯಕವಾದ ವಿಷಯಗಳನ್ನ ಶ್ರೀಪಾದಂಗಳವರಲ್ಲಿ ಕಂಡಿದ್ರು ದಿನೇಶ್ ಕುಮಾರ್ ಅವರು, ಅವರ ಸಾಂಗತ್ಯ ಎಷ್ಟು ಸಿಹಿಯಾಗಿತ್ತು, ಈಗ ಅನೇಕ ವಿಷಯಗಳನ್ನ ಚಿತ್ರಣ ಮಾಡಲಿಕ್ಕೆ ದಿನೇಶ್ ಕುಮಾರ್ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಶ್ರೀಪಾದಂಗಳವರು ನಿರ್ಯಾಣವನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ದಿನೇಶ್ ಕುಮಾರ್ ಅವರು ವಿದ್ಯಾಪೀಠಕ್ಕೆ ಬಂದು ಭೇಟಿ ನೀಡಿ ನ್ಯಾಷನಲ್ ಕಾಲೇಜಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟಾಗ ಅಲ್ಲಿಗೂ ಕೂಡ ಬಂದು ವಿದ್ಯಾಪೀಠಕ್ಕೂ ಕೂಡ ಬಂದು ಎಲ್ಲ ಮಾರ್ಗದರ್ಶನವನ್ನ ಅವತ್ತಿನ ದಿವಸ ನೀಡಿರ್ತಕ್ಕಂಥವ್ರು ದಿನೇಶ್ ಕುಮಾರ್ ಅವರು. ಹೀಗೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವ, ಅಭಿಮಾನ, ವಿಶ್ವಾಸ ಅದೆಲ್ಲವನ್ನೂ ಕೂಡ ದಿನೇಶ್ ಕುಮಾರ್ ಅವರು ಹೊಂದಿದ್ರು. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಬಂದಿರತಕ್ಕಂಥದ್ದು ತುಂಬಾ ಸಂತಸದ ಸಂಗತಿಯಾಗಿದೆ. ಅವರಿಗೆ ನಾನು ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ದಿನೇಶ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸುಸ್ವಾಗತ. ದಿನೇಶ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ತಿಳ್ಕೊಳ್ತಾ ಇದ್ದೆ. ನಮಸ್ಕಾರ ಆಚಾರ್ಯರಿಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯರು ನನ್ನ ಬಗ್ಗೆ ಯಾವುದೇ ಅವರು ಹೇಳಿದ ಗುಣಗಳು ಇಲ್ಲದಿದ್ರೂ ಸಹಿತ ಹೆಚ್ಚಿನ ಶ್ಲಾಘನೆಯನ್ನು ಮಾಡಿದ್ದಾರೆ. ನನ್ನಲ್ಲಿ ಯಾವುದೇ ಒಂದು ಸದ್ಗುಣ ಯಾರಿಗೆ ಕಂಡಿದ್ರೆ ಅದು ಹರಿವಾಯು ಗುರುಗಳ ಮತ್ತು ನಮ್ಮ ಗುರುಗಳ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಹೋದ ವಾರ ನನಗೆ ಹೀಗೊಂದು ಕಾರ್ಯಕ್ರಮ ಇದೆ, ಮಾತಾಡ್ಬೇಕು ನೀವು ಅಂತ ಹೇಳಿ ರಾಘವ್ ಅವರು ನನಗೆ ಫೋನ್ ಮಾಡಿದ್ರು. ನನ್ಗೆ ತುಂಬಾ ಸಂತೋಷನ ಆಯ್ತು. ಅದ್ರ ಜೊತೆನಲ್ಲಿ ಪೇಜಾವರ್ ಶ್ರೀಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಎಷ್ಟು ಅರ್ಹ ಅನ್ನೋ ಒಂದು ಚಿಂತನೆಯು ಒಂದೇ ಸತಿ ಬಂತು. ಒಂದೇ ವಾಕ್ಯದಲ್ಲಿ ಹೇಳಬೇಕಾಗಿದ್ರೆ ಅವರು ಪೇಜಾವರ ಶ್ರೀಗಳು ಅಂದ್ರೆ ಅವರ ಚಿಂತನೆ ಮಾಡಿದಾಗ ಅವರೊಬ್ಬ ದೇವಾಂಶ ಸಂಭೂತರು. ಪ್ರಾಯ ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕಾಗಿ ಈ ಭೂಲೋಕದಲ್ಲಿ ಜನ್ಮ ತೆಳೆದು ಅವತಾರವನ್ನು ಮಾಡಿ ಈ ದೇಶಕ್ಕೆ, ಈ ದೇಶದ ನಾಟಿನ, ಈ ಜಗತ್ತಿನಲ್ಲಿರುವ ಈ ದೇಶದ
ಜನತೆಗೆ ಮತ್ತು ನಮ್ಮೆಲ್ಲರನ್ನು ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉದ್ಧಾರ ಮಾಡಲಿಕ್ಕೆ ಇಲ್ಲಿ ಅವತಾರ ಮಾಡಿದ್ದಾರೆ ಅನ್ನೋದು ನನ್ನ ನಿಸ್ಸಂದೇಹವಾಗಿ ನಾನು ತಿಳಿದುಕೊಂಡಂತ ಒಂದು ಮನಸ್ಸಿಗೆ ಬರುವ ಸದಾಕಾಲವು ಮನಸ್ಸಿಗೆ ಬರುವ ಒಂದು ನನ್ನ ದಿಟ್ಟ ಅಭಿಪ್ರಾಯ. ಆಚಾರ್ಯ ಹೇಳಿರೋದ್ರಲ್ಲಿ ಕೆಲವು ವಿಷಯ ನಾನು ಒಪ್ಕೊಳ್ಬೇಕು. ನಮ್ಮ ನನಗೆ ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ನಮ್ಮ ಮನೆಗೆ ಗುರುಗಳ ಅನುಗ್ರಹ ಅಪಾರ. ಎರಡು ಜನರೇಷನ್ ನಿಂದ ಪ್ರಾಯ 1950 ನಮ್ಮ ತಂದೆಯವರ ಜೊತೆಯಲ್ಲಿ ಗುರುಗಳ ಸಂಪರ್ಕ. ತಂದೆಯವರು ಮಂಗಳೂರಿನಲ್ಲಿ ಜಡ್ಜ್ ಆಗಿರುವ ಸಮಯದಿಂದ ಪರಿಚಯ. ಅದು ಅಲ್ಲದೆ ಶ್ರೀಮಠಕ್ಕೆ ಯಾವಾಗಲೂ ತಂದೆಯವರು ಹೋಗಿ ಬಂದು ಒಂದು ಸಂಪರ್ಕ ಇಟ್ಕೊಂಡಿದ್ರು. ಹೀಗಾಗಿ ವಿಶೇಷವಾಗಿ ತಂದೆಯವರಿಂದ ಆಮೇಲೆ ನಮ್ಮ ಇಡೀ ಎಲ್ಲ ನಮ್ಮ ಬಂಧು ಬಾಂಧವರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಶ್ರೀಗಳ ಒಂದು ವಿಶೇಷವಾದ ಅನುಗ್ರಹ ಆಗಿದೆ. ನಾನು ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದ್ರೆ ಮೊಟ್ಟ ಮೊದಲನೇದಾಗಿ ನನಗೆ ಶ್ರೀಗಳ ಒಂದು ಪರಿಚಯ. ಇವರೊಬ್ಬ ಗುರುಗಳು, ಸ್ವಾಮೀಜಿಯವರು, ನಮ್ಮ ತಂದೆಯವರಿಗೆ ಬೇಕಾದವರು ಹಾಗೆ ಅಂತಕ್ಕಂತ ಒಂದು ಗೊತ್ತಾಗಿದ್ದು ಮೊಟ್ಟ ಮೊದಲನೇದಾಗಿ 1967 ತಂದೆಯವರು ಕೋಲಾರದಲ್ಲಿ ಜಡ್ಜ್ ಆಗಿದ್ರು. ಒಂದು ಸಂಜೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿ ನನಗಾಗೊಂದು 5 ಪ್ರಾಯ. ಸಂಜೆ ಒಂದು ಕಾರ್ಯಕ್ರಮ ಇದೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ನಮಗೆ. ಅಲ್ಲೊಂದು ಕಾಲೇಜ್ ಇದೆ, ಕಾಲೇಜಿನ ಒಂದು ಆವರಣದಲ್ಲಿ ಒಂದು ಮೆರವಣಿಗೆ ಎಲ್ಲ ಆಯ್ತು. ಜನ ಕಿಕ್ಕಿರದು ಅಲ್ಲಿ ಕುತ್ಕೊಂಡಿದ್ರು. ನಾವು ಅಲ್ಲೇ ಹೋಗಿದ್ವಿ. ಹಿಂದಿನ ಸೀಟ್ಗಳು ಖಾಲಿ ಇತ್ತು. ಆ ಹಿಂದಿನ ಸೀಟ್ಗಳಲ್ಲಿ ನಾವು ಕುತ್ಕೊಂಡಿದ್ವಿ. ಮೆರವಣಿಗೆಯಿಂದ ಬರ್ತಾ ಆ ಶ್ರೀಗಳು ಆ ಸಂಜೆ ಸಮಯದಲ್ಲೂ ಆ ಸೀಟ್ಗಳನ್ನ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ಅವರು ವೇದಿಕೆಗೆ ಹೋದ್ಮೇಲೆ ತಂದೆಯವ್ರನ್ನ ಕರಿಬೇಕು ಅಂತ ಹೇಳಿ ಯಾರೋ ಒಬ್ರು ತಮ್ಮ ಅಲ್ಲಿಯ ಕಾರ್ಯಕರ್ತರನ್ನ ಕರೆದು ತಂದೆಯವ್ರನ್ನ ವೇದಿಕೆಯ ಹತ್ರ ಮುಂದೆ ಕೂಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ನಾನು ಚಿಕ್ಕ ಹುಡುಗ, ಅಲ್ಲಿ ಮುಂದೆ 2 ಸೀಟ್ ಇರಲಿಲ್ಲ. ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ಮಂತ್ರಾಕ್ಷತೆ ಎಲ್ಲ ಕೊಟ್ಟರು. ಇವರು ಯಾರು ಅಂತ ಕೇಳಿದ್ರು, ನಿಮ್ಮ ಚಿರಂಜೀವನ ಅಂತ ಕೇಳಿದ್ರು. ನಾನು ಅವ್ರನ್ನ ಸ್ವಾಮೀಜಿಯವ್ರನ್ನ ನೋಡ್ತಾನೆ ಇದ್ದೆ. ಪ್ರಾಯ ಅವತ್ತು ಸ್ವಾಮೀಜಿಯವರಿಂದ ಆದ ಒಂದು ಅನುಗ್ರಹ ಅದು ಜೀವಮಾನ ಪರ್ಯಂತವಾಗಿ ನನಗೆ ಉಳಿದು ಹೋಗಿದೆ. ಅದಾದ್ಮೇಲೆ ಬಹಳ ಸತಿ ಸ್ವಾಮೀಜಿಯವರ ದರ್ಶನ ಆಗ್ತಾ ಇತ್ತು. ಇದು 67 70 ನನಗೆ ಉಪನಯನ ಆದ್ಮೇಲೆ ನಮ್ಮ ತಂದೆಯವರು ಅವರ ಹತ್ರ ಆಶೀರ್ವಾದ ಮಾಡಿಸ್ಲಿಕ್ಕೆ ಉಡುಪಿ ಕರ್ಕೊಂಡು ಹೋಗಿದ್ದೆ. ಕೆಲವು ಸಂದರ್ಭಗಳು ಮನಸ್ಸಲ್ಲಿ ತುಂಬಾ ಸ್ಪಷ್ಟವಾಗಿ ಉಲ್ಲೇಖವಾಗಿ ಉಳಿದು ಹೋಗ್ತದೆ. ನಾವು ಹಿಂದಿನ ದಿನ ಹೋಗಿದ್ವಿ, ಸಂಜೆ ದರ್ಶನ ಮಾಡಿ, ಶ್ರೀಗಳಿಗೆ ದರ್ಶನ ಮಾಡಿ ಬೆಳಿಗ್ಗೆ ದೇವರ ದರ್ಶನಕ್ಕೆ ಬರ್ಬೇಕು ಹಾಗೆ ಅಂತ ಹೇಳಿದ್ರು. ಹೋಗ್ಬೇಕಾಯ್ತು. ಬೆಳಿಗ್ಗೆ ನಾವು ದೇವರ ದರ್ಶನ ಆಯ್ತು. ಅದೊಂದು 7-8 ಗಂಟೆ ಆಗಿರ್ಬೋದು. ನಾನಿನ್ನೂ ಚಿಕ್ಕ ಹುಡುಗ. ಅಲ್ಲಿ ನಾವು ಒಂದು ಅಲ್ಲಿ ಅದವಾರ ಶ್ರೀಗಳದ್ದು ಒಂದು ಗೆಸ್ಟ್ ಹೌಸ್ ಇತ್ತು. ಆ ಗೆಸ್ಟ್ ಹೌಸ್ ನಲ್ಲಿ ಒಂದು 8:30 ನಾವೊಂದು 6:30-7 ಹೋಗಿದ್ದು. 8:00 ಆಗಿತ್ತು. ನಾನು ತಂದೆಯವರಿಬ್ಬರೇ ಇದ್ದದ್ದು. ತಾಯಿ ಇದ್ರೆ ಸ್ವಲ್ಪ ಕೇಳ್ಬೋದಿತ್ತು ನನಗೆ ಹಶು ಅದು ಇದು. ತಂದೆಯವರು ಇದ್ರು, ಅವ್ರ ಜೊತೆಗಾರ ಇನ್ನೊಬ್ರು ಯಾರೋ ಜಡ್ಜಿದ್ರು. ನಾನು ಸುಮ್ಮನೆ ಕೂತಿದ್ದೆ, ಏನ್ ಮಾಡೋದು. ಒಂದು 8 ಅಷ್ಟೊತ್ತಿಗೆ ಒಬ್ರನ್ನ ಕೊಟ್ಟು ಕಳಿಸ್. ಒಬ್ರು ಬಂದು ನಮ್ಮ ತಂದೆಯವ್ರ ಹತ್ರ ಏನೋ ಮಾತಾಡಿದ್ರು. ಅವರು ನಾನು ಒಳಗಡೆ ಕೂತಿದ್ದೆ, ಅವ್ರ ಆಚೆ ಕಡೆ ರೂಮ್ ನಲ್ಲಿ ಮಾತಾಡಿ ನಮ್ಮ ತಂದೆಯವ್ರು ಕರೆದು ಹೇಳಿದ್ರು, ಇವ್ರನ್ನ ಇವ್ರ ಜೊತೆಲಿ ನೀನು ಹೋಗು, ನಿಮ್ಗೆ ಅವ್ರು ತಿಂಡಿ ಕೊಡ್ತಾರಂತ. ಸರಿ ಅಂತ ಹೇಳಿ ಅಲ್ಲಿ
ಚಿಕ್ಕ ಚಿಕ್ಕ ನಮಗೆ ತುಂಬಾ ಖುಷಿ ಆಯ್ತು. ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಗಂಜಿಯನ್ನ ಊಟ ಹಾಕಿದ್ದೆವು, ಮಾಡಿ ವಾಪಸ್ ಬಂದಾಯ್ತು. ಆಮೇಲೆ ಸರ್ವಜ್ಞ ಪೀಠದಲ್ಲಿ ದರ್ಶನ ಆಯ್ತು, ಆಶೀರ್ವಾದ ಮಾಡಿದ್ರು, ಅದೆಲ್ಲ ಆಯ್ತು. ಹೇಳುವ ವಿಷಯ ಏನಂದ್ರೆ, ಅವರು ಇವ್ರ ಜೊತೆಯಲ್ಲಿ ಬಂದಿದ್ದಾರೆ, ಚಿಕ್ಕ ಹುಡುಗ ಇದ್ದಾನೆ ಅಂಥೇಳಿ ಒಬ್ಬರನ್ನು ಸ್ವಾಮೀಜಿಯವರು ನೂರಾರು ಜನ ಸಾವಿರಾರು ಜನ ಶಿಷ್ಯರು ಅವರಿಗೆ ಅವರು ನೆನಪಿಟ್ಟು ಒಬ್ಬ ತಮ್ಮ ಒಬ್ಬ ಸಿಬ್ಬಂದಿಯನ್ನು ಕೊಟ್ಟು ಕಳಿಸಿ ಅಷ್ಟು ಕರುಣಾಪೂರ್ಣ, ಅಷ್ಟೊಂದು ಅವರಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ಕಾಳಜಿ. ಇದು 1970 ಅಂದ್ರೆ ಒಂದು 50 ವರ್ಷದ ಹಿಂದಿನ ಸಂದರ್ಭವನ್ನು ನಾನು ಇವತ್ತು ಮೆಲುಕು ಹಾಕ್ತಾ ತಮ್ಮ ನನ್ನ ಜೊತೆಯಲ್ಲಿ ಶ್ರೀಗಳ ಒಡನಾಟನಲ್ಲಿ ಆಗಿರುವ ಒಂದು ಆಶೀರ್ವಾದಗಳನ್ನು ನಾನು ತಮ್ಮ ಹತ್ರ ಹಂಚ್ಕೊಳ್ಬೇಕು. ಇದಾದ್ಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ವಲ್ಪ ತಿಳುವಳಿಕೆ ಎಲ್ಲ ಬಂದು ಸ್ವಾಮೀಜಿಯವರ ಜೊತೆಯಲ್ಲಿ ಒಡನಾಟ ಆವಾಗವಾಗ ಹೋಗುದು ಬರುದು, ದರ್ಶನ ಮಾಡುದು ಬರುದು ಇಷ್ಟೇ ನಮ್ಮ ಇದರಲ್ಲಿ. ನಾನು ಸ್ವಲ್ಪ ದಿವಸ ರಾಯಚೂರಿನಲ್ಲಿ ಬೇರೆ ಬೇರೆ ಕೆಲಸಕ್ಕಾಗಿ ಅಲ್ಲಿ ಇಲ್ಲಿ ರಾಯಚೂರಿನಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಸ್ವಾಮೀಜಿಯವರು ರಾಯಚೂರಿಗೆ ಬಂದೆ, ಅವ್ರಿಗೆ ನಾನು ಬೆಂಗಳೂರು ಬಿಟ್ಟು ರಾಯಚೂರಿನಲ್ಲಿ ಇದ್ದಿದ್ದು ಅವ್ರು ಒಂಥರ ಒಂದು ಅಲ್ಲಿ ಹೋಗಿ ದರ್ಶನ ಮಾಡಿದೆ, ಏನು ಇಲ್ಲಿ ಹಾಗೆ ಹೀಗೆ ಅಂತ. ಅವ್ರ ಜೊತೆಯಲ್ಲಿ ಒಂದೆರಡು ದಿವಸ ಕಳೆಯುವ ಒಂದು ಸುಸಂದರ್ಭ ಬಂದಿತ್ತು. ಆ ಸಂದರ್ಭದಲ್ಲಿ ಸಹಿತ ಸ್ವಾಮೀಜಿಯವರು ತಮ್ಮ ಕಾರ್ಯಕ್ರಮಗಳ ಜೊತೆನಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅವ್ರ ಜೊತೆನಲ್ಲಿ ಎಲ್ಲ ನಮ್ಗೆ ಜೊತೆನಲ್ಲಿ ಕರ್ಕೊಂಡು ಹೋಗುದು. ಅವ್ರ ಉಪವಾಸವಾಗಿ ಯಾವಾಗ್ಲೂ ಅವ್ರ ಉಪವಾಸ, ಬೆಳಿಗ್ಗೆ ಅವರ ಭಿಕ್ಷೆ ಮತ್ತು ಸಂಜೆ ಏನೋ ಅವರು ತಮ್ಮ ಎಲ್ಲ ಸಂಜೆ ಕಾರ್ಯಕ್ರಮ ಆದ್ಮೇಲೆ ಅವರ ಅನುಷ್ಠಾನ ಆದ್ಮೇಲೆ ಸ್ವಲ್ಪ ಏನಾದ್ರು ತೆಗೆದುಕೊಂಡ್ರೆ, ಇಲ್ಲಂದ್ರೆ ನಮ್ಗೆ ಚಿಕ್ಕವರು ಯಾರೇ ಇರ್ಲಿ ಅವಾಗೇನು ನಮ್ಗೆ ನಮ್ಗೊಂದು 20 ಪ್ರಾಯ 25 26 ವರ್ಷ ಆಗಿದ್ರು ಸಹಿತ, ಇಲ್ಲ ಇಲ್ಲ ನೀವು ಬಂದು ನನ್ನ ಜೊತೆ ಏನಾದ್ರು ತಗೊಳ್ಬೇಕು, ನೀವು ಬಂದು ನನಗೋಸ್ಕರ ನೀವು ಯಾರು ವೇಟ್ ಮಾಡಬಾರ್ದು, ನೀವು ನೀವೇನಾದ್ರು ತಗೊಳ್ಬೇಕು ಅಂತ ಹೇಳಿ ಒಬ್ಬ ತಮ್ಮ ಸಿಬ್ಬಂದಿ ಅಂತ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕರುಣಾಪೂರ್ಣವಾಗಿತ್ತು. ಇದನ್ನೇ ನಾನು ಮೂರನೇದ್ರಲ್ಲಿ ಅಂದ್ರೆ ಒಂದು 50 ವರ್ಷದ ಕೆಳಗೆ, 30 ವರ್ಷದ ಕೆಳಗೆ, 15 ವರ್ಷದ ಕೆಳಗೆ ಒಂದು ಹೇಳ್ಬೇಕು. ಇದು ಒಂದು ಒಂದು ಲೈನ್ ಆಫ್ ಥಿಂಕಿಂಗ್. ಇದು ಒಂದು 15 ವರ್ಷ ಕೆಳಗಡೆ ನನಗೆ ಮತ್ತು ಅನಂತಾಜಿ ಅವರಿಗೆ ಇನ್ನೊಬ್ರು ಬಂದಿದ್ರು. ನಮಗೆ ಏಕಾದಶಿ ದಿವಸ ರಾತ್ರಿ ಬೆಂಗಳೂರಿನಿಂದ ಪ್ರಯಾಣ ಡೆಲ್ಲಿಗೆ, ಬೆಳಿಗ್ಗೆ ದ್ವಾದಶಿಯಲ್ಲಿ ಅವರ ನಮ್ದೆಲ್ಲ ಪಾರಣೆ ಆದ ಮೇಲೆ ಮುಂಜಾ ಬೆಳಿಗ್ಗೆ ಒಂದು 7 ಗಂಟೆ ಅಲ್ಲಿಂದ ಒಂದು ಫ್ಲೈಟ್ ನಲ್ಲಿ ಇದಕ್ಕೆ ಅಮರಘಟ್ಟಕ್ಕೆ ಹೋಗಿ, ಎಂತ ರಣ ಬಿಸಿಲು ಅಂದ್ರೆ ಅಲ್ಲಿ ಮಧ್ಯ ರೀಫ್ಯೂಲಿಂಗ್ ನಿಲ್ಸಿದ್ರು, ವಾಪಸ್ ಬರ್ತಾ ಒಂದು ಒಂದು ಗಂಟೆ ಮಧ್ಯಾಹ್ನ ಒಂದು 2 ಗಂಟೆ ಆಗಿತ್ತು ಅಂತ ಕಾಣ್ತದೆ. ಅಮರಘಟ್ಟಕ್ಕೆಲ್ಲ ಅಲ್ಲಿ ದರ್ಶನ ಮಾಡಿ ಅಲ್ಲಿ ವಾಪಸ್ ಬರ್ತಾ, ನಮಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ, ಒಳಗಡೆ ಏರ್ ಕಂಡೀಷನ್ ಇಲ್ಲ ಏನಿಲ್ಲ, ಅವ್ರು ಹಾಗೆ ಒಂದು ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದಾರೆ. ಸ್ವಾಮೀಜಿಯವ್ರ ತಮ್ಮ ಅನಿಸ್ತಾರೆ, ನೋಡಿ ಅವ್ರು ನಮ್ಮನ್ನು ನೋಡ್ಲೂ ಇಲ್ಲ, ಸ್ವಾಮೀಜಿಯವ್ರ ಮುಂದೆ ಇದ್ದಾರೆ, ನಾವು ಹಿಂದೆ ಇದ್ದೀವಿ. ಅವ್ರಿಗೆ ಎಷ್ಟು ನಾನು ಅದಕ್ಕೆ ಅವ್ರಿಗೆ ದೇವಾಂಶರು ಅಂತ ಹೇಳುದು. ಒಂದೇ ಒಂದು ಸೆಕೆಂಡ್ ಅಲ್ಲಿ ಹೀಗೆ ತಿರುಗಿ ನನ್ನ ಹೀಗೆ ಕರೆದ್ರು, ಏನು ಅಲ್ಲಿ ಅಲ್ಲೊಂದು ಬ್ಯಾಗ್ ಇದೆ ತಗೊಳ್ಳಿ ಅಂತ ತೆಗ್ದೆ ಬ್ಯಾಗ್. ಸ್ವಾಮೀಜಿಯವ್ರಿಗೆ ಎಲ್ಲ ಯಾವಾಗ್ಲೂ ಸ್ವಾಮೀಜಿಯವ್ರಿಗೆ ಹಣ್ಣು ಕಾಯಿ ಅರ್ಪಣೆ ಮಾಡುದು ಜನ, ಒಂದಿಷ್ಟು ಹಣ್ಣು ತೆಗ್ದು ಅದರಲ್ಲೂ ಒಂದು ಕಿತ್ತಲೆ ಹಣ್ಣು ಅದು ಇದು ತೆಗ್ದು ಈಗ ನೀವು ತಿನ್ಬೇಕು ಅಂತ. ಮೊಟ್ಟ ಮೊದಲನೇ ಮಾತು ಸ್ವಾಮೀಜಿಯವ್ರಿಗೆ, ನನಗೆ ಬಾಯಾರಿಕೆ ಆಯ್ತು, ನನಗೆ ಹೀಗೆ ಏನೋ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನೋದು ನಾನು ಹಿಂದಿದ್ದ ಸೀಟ್ ನಲ್ಲಿ ಇರೋನ್ಗೆ ಅವ್ರಿಗೆ ಗೊತ್ತಾಯ್ತು. ಹೇಗೆ ಗೊತ್ತಾದ್ಮೇಲೆ ಇದನ್ನೇ ಕೊಟ್ರೆ ಹೇಗೆ ನನಗಷ್ಟೇ ಅಲ್ಲ ಮತ್ತೆ ಅನಂತ ಅವ್ರಿಗೂ ಕರೀರಿ ಅಂತ ಹೇಳಿ, ನಾವು ಸುತರಾಮ್ ಸ್ವಾಮೀಜಿಯವರ ಹೀಗೆ ಕೂತ್ಕೊಂಡಿದ್ದೀರಾ, ಅವ್ರಿಗೂ ದ್ವಾದಶಿ ಮಧ್ಯಾಹ್ನ ಕಷ್ಟ ಆಗಿದೆ ಅಂತ ಹೇಳಿ ನಾವು ತಗೊಳ್ಳಲ್ಲ ಅಂತಂದ್ರೆ, ಅವರು ನಮ್ಮ ಮೇಲೆ ಆಗ್ರಹ ಮಾಡಿ ಎದುರು ಕೂತು ಅಲ್ಲಿ ನಮ್ಗೆಲ್ಲ ಕಿತ್ತಳೆ ಹಣ್ಣು ಆ ಹಣ್ಣು ಈ ಹಣ್ಣು ಎಲ್ಲ ತಿಳಿಸಿದಂತ ಮಹಾನುಭಾವ. ಇದು ಲೌಕಿಕ ವಿಷಯ ಅಂದ್ರೆ ನಮ್ಗೆ ಒಂದು ಲೌಕಿಕ ಅಂತ ಅನ್ಸ್ಬೋದು, ಒಬ್ಬ ಅಷ್ಟು ದೊಡ್ಡ ಪೀಠಾಧಿಪತಿಗಳು, ಅಷ್ಟು ದೊಡ್ಡ ವ್ಯಕ್ತಿತ್ವ ಒಂದು ಇರುವ ಯತಿಗಳು, ನಮ್ಮಂತ ಒಂದು ಸಾಧಾರಣ ಜನರು, ಸಾಧಾರಣ ಶಿಷ್ಯರು ಇದ್ದಾಗ ಅವ್ರು ಹೇಗೆ ನೋಡಿದ್ರು ಅಂತಕ್ಕಂಥದ್ದು ಒಂದು ಮನಸ್ಸಿನಲ್ಲಿ ಒಂದು ಚಿತ್ರಣ ಒಂದು ಪರ್ಮನೆಂಟ್ ಆಗಿ ಉಳಿದು ಹೋಗಿದೆ. ಇಷ್ಟೇ ಅಲ್ಲ, ಈ ತರದ ಕಥೆಗಳನ್ನ ಅವ್ರಿಗಾದ ಅನುಭವಗಳನ್ನು ನನಗೆ ಗೊತ್ತಿರುವ ತುಂಬಾ ಜನ
ಸ್ವಾಮೀಜಿಯವರ ಜೊತೆಯಲ್ಲಿ ಎಲ್ಲೆಲ್ಲಿ ಅವರು ಬದ್ರಿ ಯಾತ್ರೆಗೆ ಮತ್ತೊಂದು ಈ ಯಾತ್ರೆಗಳನ್ನು ತುಂಬಾ ಮಾಡಿಸೋರು ಅವರು. ಟ್ರೈನ್ ನಲ್ಲಿ ಜನ ಹೋಗುದು ಬಹಳ ಜನ, ನನಗೆ ಗೊತ್ತಿರುವ ಜನ ಹೇಳಿದ್ದಾರೆ, ರಾತ್ರಿ ಎಷ್ಟೇ ಹೊತ್ತಾಗಿರ್ಲಿ ಸ್ವಾಮೀಜಿಯವರು ತಮ್ಮ ಅನುಷ್ಠಾನ ಆಗ್ಲಿ ಆಗ್ಬೇಡ, ಪ್ರತಿಯೊಬ್ಬರಿಗೂ ಸಹಿತ ತುಂಬಾ ಕರುಣಾಪೂರ್ಣವಾಗಿ ಬಂದು ಎಲ್ಲರಿಗೂ ಊಟ ಆಯ್ತದ, ಎಲ್ಲರಿಗೆಲ್ಲ ಹಣ್ಣು ಸಿಗ್ತಾ, ಏನಾದ್ರು ತೊಂದರೆ ಇದೆಯಾ, ಇನ್ನೇನಾದ್ರು ಬೇಕಾ ಅಂತ ಕೇಳಿ ಹೋಗಿ ಆಮೇಲೆ ತಮ್ಮ ಅನುಷ್ಠಾನವನ್ನು ಮಾಡ್ತಕ್ಕಂತ ಒಂದು ಒಂದು ತಮ್ಮ ಡಿಸಿಪ್ಲಿನ್ ಇಟ್ಕೊಂಡಿದ್ರು. ಒಟ್ಟಿನಲ್ಲಿ ಒಂದ್ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ಪೇಜಾವರ ಸ್ವಾಮೀಜಿಯವರು ಅಂತ ಅವ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನನಗೆ ವೈಯಕ್ತಿಕವಾಗಿ ಏನಿಸ್ತದ, ಅವರೊಬ್ಬ ಪ್ಯೂರಿಟನ್ ಅಂತಲ್ಲ, ಪವಿತ್ರವಾದ ಕರುಣಾಸಾಗರವಾದ ಜಗದ್ಗುರುಗಳು, ಜಗತ್ತಿನ ಒಂದು ಪರಿವರ್ತನೆ ಮಾಡುವ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವೊಂದು ಅವ್ರನ್ನ ಒಂದು ಪರಿಗಣನೆ ಮಾಡೋದು. ನಾನು ಹಿಂದಿನ ಸತಿ ಮಾತಾಡಿದಾಗ ಇದು ಬಹುಶಃ ಕೇಳಿದವರಿಗೆ ರಿಪೀಟ್ ಆಗ್ಬೋದು, ಇದೆಲ್ಲ ನಾವು ನೀವು ಎಲ್ಲ ಇಲ್ಲಿ ಈಗ ಲಾಗಿನ್ ಆಗಿರೋ ಎಲ್ಲರೂ ಜನರೆಲ್ಲ ಸ್ವಾಮೀಜಿಯವರ ಅನುಯಾಯಿಗಳು, ಭಕ್ತರು. ಅವರು ನಾವು ಪ್ರಾಯ ಎಲ್ಲ ನಾವು ದಕ್ಷಿಣ ಭಾರತದಲ್ಲಿರುವವರು ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇರುವವರೆಲ್ಲ ಈಗ ಲಾಗಿನ್ ಆಗಿದ್ದೇವೆ ಅಥವಾ ಜನ ಇದ್ದಾರೆ, ಅವರಿಗೆಲ್ಲ ಸ್ವಾಮೀಜಿಯವರ ವೈಯಕ್ತಿಕ ಅನುಭವ ಆಗಿರ್ತದೆ, ಸ್ವಾಮೀಜಿಯವರ ಬಗ್ಗೆ ಗೊತ್ತು. ನನಗೆ ಕೆಲವು ಅಭಿಪ್ರಾಯ ಕೆಲವು ಅನುಭವಗಳು ಹೀಗಾಗಿತ್ತೆ. ಇದು ಕೇಳಿರೋರಿಗೆ ಎರಡನೇ ಸತಿ ಅಥವಾ ಮೂರನೇ ಸತಿ ಇರ್ಬೋದು, ಆದ್ರೆ ಯಾರು ಕೇಳಿಲ್ಲ ಅವ್ರಿಗೆ ಇದು ಸ್ವಲ್ಪ ಕೇಳ್ಬೇಕು, ಅವ್ರ ಉದ್ದೇಶವಾಗಿ ಹೇಳ್ತಾ ಇದ್ದೇನೆ. ನಾನೊಮ್ಮೆ ಚಳಿಗಾಲದಲ್ಲಿ ಹರಿದ್ವಾರಕ್ಕೆ ಹೋಗಿದ್ದೆ. ಸಾಧಾರಣವಾಗಿ ನಾನು ದಿಲ್ಲಿ ಕೆಲಸ ಇದ್ದಾಗ ಒಮ್ಮೆ ಅಲ್ಲಿ ಎಲ್ಲಾರು ಒಂದು ಒಂದ್ ದಿವಸ ಎರಡು ದಿವಸ ಟೈಮ್ ಇದ್ರೆ ಹರಿದ್ವಾರಕ್ಕೂ ಋಷಿಕೇಶಕ್ಕೂ ಹೋಗೋದು, ಒಂದೆರಡು ಸತಿ ಹೋಗುವ ಒಂದು ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೆ. ಅಲ್ಲಿ ಹೋದೆ, ಸ್ವಾಮೀಜಿಯವರ ಆಶ್ರಮದಲ್ಲಿದ್ದೆ. ಆದ್ರೆ ನನ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ ಇಷ್ಟು ಚಳಿ ಇರ್ಬೋದು ಅಂತ. ನನ್ ಜೊತೆಯಲ್ಲಿರೋದು ಏನು ಯಾವುದು ಒಂದು ಹೊದಿಕೆಗಳು ಸಾಕಾಗಿಲ್ಲ, ಏನಾದ್ರು ಇದ್ರೆ ಒಂದು ತಗೊಂಡ್ ಬರುವ ಇವತ್ತು ಅಂತ ಹೇಳಿ ಒಂದು ಸಂಜೆ ನಾನು ನಮ್ಮ ಇನ್ನೊಬ್ರು ನಮ್ಮ ಸ್ನೇಹಿತರಿದ್ರು ನಾವಿಬ್ರು ಅಲ್ಲಿ ವಾಕಿಂಗ್ ಮಾಡ್ತಾ ಹೋಗಿದ್ವಿ. ಒಂದ್ ದೊಡ್ಡ ಅಂಗಡಿಯಲ್ಲಿ ಒಂದು ಉಲನ್ ಅಂಗಡಿ ಇತ್ತು, ಅಲ್ಲೆಲ್ಲ ಏನ್ ಬೇಕು ಅಲ್ಲೆಲ್ಲ ಖರೀದಿ ಮಾಡಿದ್ವಿ. ಖರೀದಿ ಮಾಡಿ ವಾಪಸ್ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿದ್ರೆ ಗಲ್ಲ ಹತ್ರ ಸುಮ್ಮನೆ ಹೀಗೆ ನೋಡ್ತಾ ಇದ್ದೆ. ಅಲ್ಲಿ ಗುರುಗಳ ಒಂದು ಫೋಟೋ ಇತ್ತು, ನನ್ಗೊಂದ್ ಸ್ವಲ್ಪ ಆಶ್ಚರ್ಯ ಆಯ್ತು. ನಮ್ಮ ಊರಿನಲ್ಲಿ ಬೆಂಗಳೂರಿನಲ್ಲಿ ಇರೋದು ಉಡುಪಿಯಲ್ಲಿ ಇರೋದು ಸ್ವಾಭಾವಿಕ, ಅಲ್ಲಿ ಏನಪ್ಪ ಇತ್ತು. ಆಮೇಲೆ ಅತನಿಗೆ ಸುಮ್ಮನೆ ಕೇಳಿದೆ ನಾನು ಅತನಿಗೆ, ಇವ್ರು ಯಾರು ಅಂತ ಹೇಳ್ದ. ಅಪ್ಪ ಮಾಡೋ ನೈ ಅಂತ ನೈ ಅಂತ ಸರಿ ಬಹುತ್ ಬಡ ಬಾಬಾ ಹೇ ಇದರ ಇವ್ರ ಆಶ್ರಮ ಹೇ ಅಪ್ಪು ಉನ್ಕು ಮಿಲ್ನಾ ಚಾಹಿಯ ಕ್ಯೂ ಮಿಲ್ನಾ ಚಾಹಿಯ. ನಾನು ಸುಮ್ಮನೆ ಅವ್ರಿಗೆ ಒಂದು ಕ್ರಾಸ್ ಕ್ವೆಶ್ಚನ್ ಕೇಳುವ ಅಂತ ಕೇಳಿದೆ. ಅವ್ರು ಹೇಳಿದ್ರು ನೈ ನೈ ಏ ಬಾಬಾ ಬಹುತ್ ಬಡ ಬಾಬಾ ಹೇ ಅವ್ ಬಹುತ್ ಮಾನತೆ ಹೇ ಸರಿ. ಆಮೇಲೆ ನಾನು ಅವ್ರು ಕೇಳಿದೆ ನೋಡಿ ಹಮ್ ವಹಿ ಸೇ ಆತೆ ಹೇ ರುಪೀಸ್ ಕ್ಯಾ ಬಾಬಾ ಹೇ ಹಮ್ ಏ ಬಾಬಾಜಿ ಕೋ ಜಾನತೆ ಹೇ ಅವನ್ಗೆ ಏನು ಒಂದು ನಮ್ ಜೊತೆ ತುಂಬಾ ಆತ್ಮೀಯ ಆ ಜಾಂತೆ ಮಿಲೆ ಅವನ್ಗೆ ತುಂಬಾ ಸಂತೋಷ ಆಯ್ತು. ಡಿಸ್ಕೌಂಟ್ ಕೊಟ್ಟ ಅಂತ ಅನ್ಕೊಳ್ತೀನಿ, ಡಿಸ್ಕೌಂಟ್ ಅಲ್ಲ ಅಂದ್ರೆ ನಾನು ತಮ್ಗೆ ಹೇಳೋದೇನಂತೆ, ಯಾರು ಸ್ವಾಮೀಜಿಯವರು ಪ್ರಾಯ ಅವ್ರ ಜೊತೆಲಿ ಒಡನಾಟದಲ್ಲಿ ಇಲ್ಲ, ಯಾರು ಸ್ವಾಮೀಜಿಯವ್ರನ್ನು ವೈಯಕ್ತಿಕವಾಗಿ ಅವ್ರ ಜೊತೆಲಿ ಓಡಾಡಿಲ್ಲ, ಯಾರು ಸ್ವಾಮೀಜಿಯವ್ರನ್ನು ಪ್ರಾಯ ನೋಡಿಲ್ಲ ಹಿಂದೆ, ಮೊದಲನೇ ಸಾರಿ ನೋಡಿದವ್ರಿಗೂ ಸಹಿತ ಸ್ವಾಮೀಜಿಯವರ ಒಂದು ರೇಡಿಯೇಷನ್ ಏನಿದೆ, ಅವರ ಒಂದು ಉತ್ತಮವಾದ ಪವಿತ್ರವಾದಂತ ಒಂದು ವೈಬ್ರೇಷನ್ ತಗಲ್ತಾ ಇತ್ತು. ಇನ್ನೊಂದು ಅನುಭವ ಅಂದ್ರೆ, ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದು ಚೀಫ್ ಜಸ್ಟಿಸ್ ಮುಖರ್ಜಿ ಅವರು ಅಂತ, ಅವರು ಸ್ವಲ್ಪ ಧಾರ್ಮಿಕ ವ್ಯಕ್ತಿತ್ವ ಇತ್ತು, ಚಾತುರ್ಮಾಸ್ಯ ನಡೀತಾ ಇತ್ತು. ಆಗ ಒಂದ್ ದಿವಸ ನಾನು ಸಂಜೆ ಎಲ್ಲೂ ನನಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಬೇರೆ ಕಡೆ, ಅಲ್ಲಿ ಅವರು ಬರವಾಡಿದ್ರು ಚೀಫ್ ಜಸ್ಟಿಸ್ ಜೊತೆಯಲ್ಲಿ ಹೋಗುದಿತ್ತು. ನಾನು ಅವ್ರಿಗೆ ಇವತ್ತು ಸಂಜೆ ಸ್ವಲ್ಪ ನನ್ಗೆ ಕ್ಷಮಿಸ್ಬೇಕು ಇವತ್ತಾಗುದಿಲ್ಲ ಅಂತ ಹೇಳಿ ಅವ್ರಿಗೊಂದು ಫೋನ್ ಮಾಡಿ ನಾನು ಸ್ವಾಮೀಜಿಯವರ ದರ್ಶನಕ್ಕೆ ಹೋಗಿದ್ದು ವಿದ್ಯಾಪೀಠಕ್ಕೆ. ಮರು ದಿವಸ ನಾನು ಕೇಳಿದೆ ನಾನು ಯಾಕೆ ಬರ್ಲಿಲ್ಲ ನೀನು ಅಂತ ನಮ್ಮ ಚೀಫ್ ಜಸ್ಟಿಸ್ ಕೇಳಿದೆ. ನಾನು ಹೇಳಿದೆ ಇಲ್ಲ ನನ್ಗೆ ಸ್ವಲ್ಪ
ಮೊದಲೇ ಫಿಕ್ಸ್ ಆಗಿತ್ತು. ನಾನು ಬೇಜಾರ್ ಶ್ರೀಗಳನ್ನ ನೋಡ್ಲಿಕ್ಕೆ ಹೋಗಿದ್ದೆ ನಮ್ಮ ಗುರುಗಳಿಗೆ ಚಾತುರ್ ಮಾಸದ, ಅರೆ ಹೇಳಿದ್ರೆ ನಾನು ಬರ್ತಾ ಇದ್ದೆ, ಹಾಗೆ ನನ್ಗೆ ದರ್ಶನ ಮಾಡಿಸು ಸರಿ ಅಂತ ಒಂದು ಟೈಮ್ ತೆಗೆದು ಒಂದೆರಡು ದಿವಸ ಆದ್ಮೇಲೆ ಬೇಜಾರ್ ನಮ್ಮ ಚೀಫ್ ಜಸ್ಟಿಸ್ ಅವ್ರನ್ನ ಕರ್ಕೊಂಡು ಹೋದೆ. ತಾವೆಲ್ಲ ಅವ್ರು ಹೇಳಿರೋ ಮಾತನ್ನು ನಾನು ಮತ್ತೆ ಇನ್ನೊಂದ್ಸತಿ ಪುನರುಚ್ಚರಿಸಿದ ತಾವು ಕೇಳ್ಬೇಕಂದ್ರೆ, ಅವರ ದರ್ಶನ ಮಾಡಿ ನಮ್ಮ ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಹೇಳಿದ್ರು, ಅವ್ರಿಗೆ ಸ್ವಾಮೀಜಿಯವರಿಗೆ ಹೇಳಿದ್ರು, ಆ ಬಡೇ ಕರುಣಾಸಾಗರ್ ಬಾಬಾ ಹೇ ಇವತ್ತಿನವರೆಗೂ ನನ್ನ ಸಂಪರ್ಕದಲ್ಲಿ ಆಗಾಗ ಇರ್ತಾರೆ, ಮಾತಾಡಿದಾಗ ಎಲ್ಲರೂ ಹೇಳ್ತಾರೆ. ನಾನು ಅವ್ರು ಎಲ್ಲ ಕಡೆ ತುಂಬಾ ಜನರನ್ನ ಅವರು ದರ್ಶನ ಮಾಡ್ತಿರ್ತಾರೆ, ಎಲ್ಲ ಶಂಕರಾಚಾರ್ಯರನ್ನ, ಆಮೇಲೆ ಎಲ್ಲ ಪೀಠಾಧಿಪತಿಗಳನ್ನ, ಪುರಿ ಸ್ವಾಮೀಜಿಯವ್ರನ್ನ, ದ್ವಾರಕಾ ಸ್ವಾಮೀಜಿಯವ್ರನ್ನ, ದ್ವಾರಕಾ ಸ್ವಾಮೀಜಿಯವ್ರ ಬಗ್ಗೆ ತುಂಬಾ ನಡ್ಕೊಳ್ತಾರೆ. ಸೊ ಅವ್ರು ಯಾವಾಗ್ಲೂ ಮಾತಾಡಿದಾಗ ಬೇಜಾರ್ ಸ್ವಾಮೀಜಿಯವ್ರ ಬಗ್ಗೆ ಒಂದು ಫೋನ್ ಅಲ್ಲಿ ನಾವು ಅವ್ರ ಸಂಪರ್ಕದಲ್ಲಿದ್ದಾಗ ಬೇಜಾರ್ ಸ್ವಾಮೀಜಿಯವ್ರ ಬಗ್ಗೆ ಒಂದು ಮಾತಾಡೇ ಆಡ್ತಾರೆ. ಒಂದು ಹೇಗೆ ಹಿಂದೆ ಒಂದ್ಸತಿ ನಾನು ದರ್ಶನ ಮಾಡಿಸಿದ್ದೆ, ತುಂಬಾ ನನಗೆ ಅನುಗ್ರಹ ಆಯ್ತು ಅವರಿಂದ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ತಾತ್ಪರ್ಯ ಏನು ಅಂದ್ರೆ, ಇಷ್ಟೊತ್ತು ನಾನೆಲ್ಲ ಹೇಳಿದ್ದು ಸ್ವಾಮೀಜಿಯವರು ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅನುಭವಗಳಾಗಿವೆ. ಸ್ವಾಮೀಜಿಯವರು ಒಂದು ವಿಶಿಷ್ಟವಾದಂತ ಒಂದು ವ್ಯಕ್ತಿ ಆಗಿದ್ರು, ಒಂದು ಆಕರ್ಷಕ ಒಂದು ಮ್ಯಾಗ್ನೆಟ್ ಏನ್ ಹೇಳ್ತೀವಿ ಸ್ವಾಮಿ, ಪ್ರತಿಯೊಬ್ಬರಿಗೂ ಯಾರು ಕೇಳಿದ್ರು ನಮ್ಗೆ ಓ ನಮ್ಗೆ ಸ್ವಾಮೀಜಿ ಗೊತ್ತು, ಸ್ವಾಮೀಜಿ ನಮ್ಗೆ ಗೊತ್ತು. ಹೀಗಾಗಿ ಒಂದು ಆಮೇಲೆ ದರ್ಶನಕ್ಕೆ ಹೋಗಿದ್ದಾಗ, ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ಹೋಗಿದ್ದಾಗ, ಯಾವುದೇ ಕಾರ್ಯಕ್ರಮ ಇದ್ರೆ ಆಮೇಲೆ ಹೋಗಿದ್ರೆ, ಪ್ರತಿಯೊಬ್ಬರಿಗೂ ಅವರು ಅವ್ರ ವಿಶೇಷವಾದಂತ ಒಂದು ಅವ್ರ ಮೆಮೊರಿ ಪವರ್ ಅಂದ್ರೆ ಒಂದು ಎಲಿಫೆಂಟ್ಸ್ ಮೆಮೊರಿ ಪವರ್. ಸ್ವಾಮೀಜಿಗೆ ಒಂದ್ಸತಿ ಅಂತ ಅವ್ರು ಅಂತ ಹೇಳಿದ್ರೆ ಅವ್ರನ್ನು ಮರೆಯುವುದು ಸಾಧ್ಯನೇ ಪ್ರಾಯ ಇರ್ಲಿಕ್ಕಿಲ್ಲ. ನಮಗೆ ಇನ್ನೊಂದು ಅನುಭವ ಆಗಿದೆ, ಅವ್ರು ಹೇಳಿದ್ರು ಅಷ್ಟೇ, ಅಲ್ಲಿ ಉಡುಪಿ ಹತ್ರ ಒಂದು ಕಳಸ ಅಂತ ಒಂದು ಜಾಗ ಇದೆ, ಅಲ್ಲಿ ಒಬ್ರು ದೊಡ್ಡ ವ್ಯಕ್ತಿಯ ಇದ್ದಾರೆ, ಅವರ ಇದ್ರು ಅವರ ಮಗಳು, ಅವರ ಮದುವೆ ಆಗಿದೆ ಅಳಿಯ, ಅವರು ಬೆಂಗಳೂರಿನಲ್ಲಿ ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ರು, ಸ್ವಾಮೀಜಿಯವರ ಗಾಡಿ ಹೋಗ್ತಾ ಇತ್ತು, ಅಲ್ಲೆಲ್ಲ ಸಿಗ್ನಲ್ ನಲ್ಲಿ ನಿಂತಿತ್ತು. ಅವರವ್ರನ್ನ ಕೇಳಿದ್ದಾರೆ ತುಳು ಭಾಷೆಯಲ್ಲಿ, ನೀವು ಇಂಥವ್ರಲ್ಲೂ ಏನು ಅಂತ. ಅವ್ರಿಗೆ ಆಶ್ಚರ್ಯ ಆಗೋಗಿದೆ, ನಾನು ಯಾವಾಗ ಒಂದು ಮೊನ್ನೆ ಅಂದ್ರೆ ಅವಾಗ ದರ್ಶನ ಮಾಡಿರ್ಬೋದು, ಅದನ್ನು ಸಹ ಅವರು ಮೊನ್ನೆ ನನ್ಗೆ ಯಾವಾಗ ಸಿಕ್ಕಿದ್ದಾಗ ಹೇಳಿದ್ರು. ಸ್ವಾಮೀಜಿಯವ್ರ ಬಗ್ಗೆ ಅವರು ಭಕ್ತರ ವೃಂದದ ಜೊತೆ ಯಾವಾಗ ಯಾವಾಗ ಸಿಕ್ ಯಾರು ನನ್ಗೆ ಸಿಕ್ಕರೆ ಸ್ವಾಮೀಜಿಯವ್ರ ಬಗ್ಗೆ ಮಾತಾಡೋದು ಸ್ವಾಭಾವಿಕ. ಯಾರು ಅವ್ರು ಅದನ್ನ ಹೇಳ್ತಾ ಇದ್ರು, ನನ್ನ ಶ್ರೀಮತಿಯವ್ರನ್ನ ಅವ್ರು ಗುರ್ತು ಹಿಡಿದು ನಾವು ಸ್ಕೂಟರ್ ನಲ್ಲಿ ಹೋಗಿರ್ಬೇಕಾಯ್ತು, ತುಳುನಲ್ಲಿ ಒಂದು 10 ಸೆಕೆಂಡ್ ಮಾತಾಡಿ ನಮ್ಗೆ ಕಳಿಸಿಕೊಟ್ರು ಸಿಗ್ನಲ್ ನಲ್ಲೂ ಸಹಿತ ಅಂತ. ಇಂಥ ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ಗುರುಗಳು. ಇದು ಲೌಕಿಕವಾಗಿ ಅವರು ನಮ್ಮನ್ನೆಲ್ಲ ಹೇಗ್ ನೋಡ್ಕೊಳ್ತಾ ಇದ್ರು ಒಂದು ಅನ್ನೋ ಒಂದು ಸಬ್ಜೆಕ್ಟ್ ಆಯ್ತು. ಇನ್ನು ಅವರು ಇಡೀ ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ರ ನಾವೆಲ್ಲ ತಿಳ್ಕೊಳ್ಬೇಕು. ಆಚಾರ್ಯರು ಒಂದು ಮಾತು ಹೇಳಿದ್ರು, 15ನೇ ವರ್ಷದಿಂದ ಅವರು ಸತತವಾಗಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಾ ಇದ್ರು ಅಂತ. ಅದೊಂದು ನಾವು ಪ್ರಾಯ ನಾವೆಲ್ಲ ಅದನ್ನು ಸ್ವಾಮೀಜಿಯವರಿಂದ ಸ್ವಾಮೀಜಿಯವರು ಮಾಡಿದ ಒಂದು ಘನ ಕಾರ್ಯವನ್ನು ನಾವು ರೂಢಿಸ್ಕೊಳ್ಬೇಕು ಮತ್ತು ನಮ್ಮ ಮಕ್ಕಳಿಗೆಲ್ಲ ಹೇಳಿಕೊಡ್ಬೇಕು. ಎಂಥ ರಾಷ್ಟ್ರ ಪ್ರೇಮ ನೋಡಿ, ಒಂದು ಮಹಾನ್ ಸಂತರಾಗಿ ನಮ್ಮ ದೇಶಕ್ಕಾಗಿ ಒಂದು ದೇಶದ ರಾಷ್ಟ್ರ ಧ್ವಜವನ್ನು 15ನೇ ಆಗಸ್ಟ್ ದಿವಸ ತಾವೇ ಸ್ವಂತವಾಗಿ ಅದನ್ನು ರಾಷ್ಟ್ರ ಧ್ವಜವನ್ನು ಹಾರಿಸಿ ಅದಕ್ಕೊಂದು ನಮನ ಸಲ್ಲಿಸುವಂತ ಒಂದು ಒಂದು ದೊಡ್ಡ ಆದರ್ಶವನ್ನು ಅವರು ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ, ನಾವು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ನನಗೆ ಗೊತ್ತಿರುವ ಹಾಗೆ ಇನ್ನೊಂದು ಇದ್ರ ಬಗ್ಗೆ ಅನುಭವ ಇದೆ. ಒಬ್ರು ದೊಡ್ಡ ಈಗಿನ ದೊಡ್ಡ ವ್ಯಕ್ತಿಯ ಬಗ್ಗೆ ದೊಡ್ಡ ವ್ಯಕ್ತಿಯವರದು ಒಂದು ಕೇಸ್ ಆಗಿತ್ತು. ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ರು ರಾಜಕಾರಣಿಗಳು. ನಾನು ಅವ್ರ ಕೇಸ್ ನಡೆಸ್ತಾ ಇದ್ದೆ, ಅದೆಲ್ಲ ಆಯ್ತು. ಆಮೇಲೆ ಅವರು ಬೆಂಗಳೂರಿಗೆ ಬಂದಾಗ ಸ್ವಾಮೀಜಿಯವ್ರನ್ನ ದರ್ಶನ ಮಾಡ್ಬೇಕು ಅಂತ ನನ್ಗೆ ಹೇಳಿದ್ರು. ನೋಡಿ, ಅದು ಸ್ವಾಮೀಜಿಯವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು ನಮ್ಗೆ, ಅವ್ರಿಗೆ ಒಂದು ವಸ್ತ್ರ ಕೊಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆ, ನೀವು ಅವ್ರಿಗೆ ಅನುಯಾಯಿಗಳು, ಯಾವ ತರ ತಗೊಳ್ಬೇಕು ಅಂತ.
ಅವರು ಕಾವಿ ಬಟ್ಟೆ ತಗೊಂಡ್ರೆ ಸ್ವಾಭಾವಿಕ, ನನ್ಗೂ ನನಗೂ ಗೊತ್ತು ಸಿಲ್ಕ್ ಅದು ಯಾವ್ದು ತಗೊಳ್ತಾರೆ ಕಾವಿ ಬಟ್ಟೆ. ಆದ್ರೂ ಸ್ವಾಮಿ ಗುರುಗಳ ಬಗ್ಗೆ ಕೇಳ್ಬೇಕು ಅಂತೇಳಿ ಅನಂತಾಜಿಯವ್ರಿಗೆ ಫೋನ್ ಮಾಡಿ ನಾನು ವಿದ್ಯಾಪೀಠದಲ್ಲೆಲ್ಲ ತಿಳ್ಕೊಂಡೆ. ಅವ್ರು ಹೇಳಿದ್ರು ಇಲ್ಲ ಸ್ವಾಮೀಜಿಯವರು ಖಾದಿ ಮಾತ್ರ ಉಪಯೋಗ ಮಾಡ್ತಾರೆ, ಅದು ಇಂಥ ಕಡೆ ಒಬ್ಬ ಪರ್ಟಿಕ್ಯುಲರ್ ಒಬ್ಬ ಮನುಷ್ಯ ಒಂದು ಅಂಗಡಿಯಲ್ಲಿ ಮಾತ್ರ ಅವ್ರು ತಗೊಳ್ಳೋದು. ನಿಮ್ಗೆ ತಗೊಳ್ಬೇಕಾಗಿದ್ರೆ ಹೇಳಿ, ಅದು ಇವತ್ತು ಸಿಗೋದಿಲ್ಲ, ನಿಮ್ಗೆ 2 ದಿವಸ ಆದ್ಮೇಲೆ ಬರ್ತದೆ, ನೀವು ಅದನ್ನು ತಗೊಂಡು ಸ್ವಾಮೀಜಿಯವ್ರಿಗೆ ಕೊಡ್ಬೋದು. ಆಚಾರ್ಯ ಹೇಳಿರೋದು ಒಂದು, ಅವರು ರಾಷ್ಟ್ರ ಧ್ವಜದ ಬಗ್ಗೆ ನಾನು ಸ್ವಾಮೀಜಿಯವರು ಖಾದಿಯನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡದನ್ನ ಇವತ್ತು ಅದನ್ನು ಒಂದು ಹೇಳ್ತಾ ಇದ್ದೆ. ಅಂದ್ರೆ ಒಂದು ರಾಷ್ಟ್ರ ಪ್ರೇಮ, ಒಂದು ಎಷ್ಟು ಗಾಂಧೀಜಿಯವರ ತತ್ವದಿಂದ ಅವತ್ತಿನಿಂದ ಅವರು, ನಾನು ಅವರಿಗೆ ಸ್ವಾಮೀಜಿಯವರು ಅದಾದ್ಮೇಲೆ ಒಂದ್ಸತಿ ಕೇಳಿದ್ದೆ ಹೀಗೆ ವಸ್ತ್ರದ ಬಗ್ಗೆ ತಾವು ಖಾದಿ, ಹೌದು ನಾನು ಖಾದಿನೇ ಉಪಯೋಗ ಮಾಡುದು ಹಂಗೆ ಅಂತ ನನ್ನ ಹತ್ರ ಒಂದ್ಸತಿ ಹೇಳಿದ್ದೆ. ಇದು ಸ್ವಾಮೀಜಿಯವರಿಗೆ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಬಗ್ಗೆ ಮತ್ತು ತಾವು ವೈಯಕ್ತಿಕವಾಗಿ ಇಟ್ಕೊಂಡ ಪ್ರಿನ್ಸಿಪಲ್ಸ್ ಬಗ್ಗೆ, ಇನ್ನು ರಾಷ್ಟ್ರಕ್ಕಾಗಿ ಏನ್ ಮಾಡಿದ್ದಾರೆ ಸ್ವಾಮೀಜಿ ಅನ್ನೋದನ್ನು ನಾವು ನೋಡ್ಬೋದು. ಅವರು ನಮ್ಮ ಸಂವಿಧಾನ ಪ್ರಕಾರವಾಗಿ ಎಲ್ಲರೂ ನಾವೆಲ್ಲ ಬಹಳ ಜನ ನಾವೆಲ್ಲ ಸಂವಿಧಾನ ತುಕ್ಕವಾಗಿ ಮಾಡ್ಬೇಕು, ಆ ರೂಲ್ಸ್ ಈ ರೂಲ್ಸ್ ಅದು ಇದೆ ಇದಿದೆ ಕಾನೂನು ಇದೆ ಅನ್ನುವ ತುಂಬಾ ಒಂದು ಜನ ನಾವು ಮಾತಾಡುವ ಒಂದು ಹವ್ಯಾಸ ಮತ್ತು ಮಾತಾಡ್ತಾನು ಇರ್ತಾರೆ ಸಂಘ ಸಂಸ್ಥೆಗಳಲ್ಲಿ, ಮನೆಗಳಲ್ಲಿ, ಫ್ಯಾಮಿಲಿಯಲ್ಲಿ. ಆದ್ರೆ ಸ್ವಾಮೀಜಿಯವರು ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡುದು. ಅವರು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನವನ್ನು ಹಿ ಲಿವ್ಡ್ ಥ್ರೂ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಏನ್ ಮಾಡಿದ್ರು ಅದರಲ್ಲಿ ಒಂದು ಡಾಕ್ಟ್ರಿನ್ ಆಫ್ ಈಕ್ವಾಲಿಟಿ ಬಂದಿದೆ. ಇವತ್ತಿನ ಒಂದು ಸಮಾಜವನ್ನು ನೋಡುವವರಿಗೆ, ಈಗಿನ ಯಂಗ್ಸ್ಟರ್ಸ್ಗೆ ಸ್ವಾಮೀಜಿಯವರು ಹಾಗೆ ಮಾಡಿರೋ ಕಾರ್ಯಗಳನ್ನು ಊಹೆ ಮಾಡ್ಲಿಕ್ಕೂ ಪ್ರಾಯ ಸಾಧ್ಯ ಇಲ್ಲ. 50-60 ವರ್ಷಗಳ ಹಿಂದೆ ಯಾವಾಗ ಈಕ್ವಾಲಿಟಿ ಬಗ್ಗೆ, ಇನ್ನು ನಮಗೆ ಸಂವಿಧಾನ ಬಂದಿದ್ದೆ 1950, ಸೊ 50 ಆಗ ಇಮಿಡಿಯೇಟ್ ಆಗಿ 55, 56, 60 70 ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೊಂದು ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಆ ಸಮಯದಲ್ಲಿ ಸಹಿತ ಸ್ವಾಮೀಜಿಯವರು ಇಡೀ ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಆದಂತಹ ಹಕ್ಕಿದೆ, ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ತೋರಿಸಿ, ಬೇರೆ ಯಾರೇ ಅಂದ್ರೆ ಆರ್ಥೋಡಾಕ್ಸ್ ಜನತೆ, ಆರ್ಥೋಡಾಕ್ಸ್ ಸಿಸ್ಟಮ್ ನಲ್ಲಿ ಬಂದಿರುವ ಜನತೆ ಏನೇ ಅವರ ಕಾಮೆಂಟ್ ಬಂದಿದ್ರು ಸಹಿತ, ಸ್ವಾಮೀಜಿಯವರು ಆಗಿನ ಕಾಲದಲ್ಲಿ ಮೊಟ್ಟ ಮೊದಲನೇ, ಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಮೊಟ್ಟ ಮೊದಲನೇ ಹೆಚ್ಚುಗಳಾಗಿರ್ಬೋದು, ಎಲ್ಲ ಸಮುದಾಯದ ಜನರ ಮನೆಗಳಿಗೆ ಹೋಗಿ ಅವರಿಗೆ ಅನುಗ್ರಹ ಮಾಡಿ ಎಲ್ಲರಿಗೂ ರಾಮನಾಮ ಸಂಕೀರ್ತನೆ ಮಾಡಬೇಕು ಎನ್ನುವುದನ್ನು ಹೇಳಿಕೊಟ್ಟಿತು. ಇನ್ನು ಸ್ವಲ್ಪ ಮುಂದೆ 1974 ಎಮರ್ಜೆನ್ಸಿ ಬಂದಿದ್ದಾಗ ಅವ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳು ಬರ್ತಾ ಇತ್ತು. ಆಗ ಇನ್ನು ನಮ್ಮ ತಂದೆಯವರು ನ್ಯಾಯಾಧೀಶ ಆಗಿದ್ರು, ಎಲ್ಲ ನಮ್ಮ ಸಮುದಾಯದ ಜನರಿಗೆ, ದಕ್ಷಿಣ ಭಾರತದಲ್ಲಿ ಜನರಿಗೆಲ್ಲ ತುಂಬಾ ಕಳಕಳಿ ಇತ್ತು. ಸ್ವಾಮೀಜಿಯವರಿಗೆ ಪ್ರಾಯ ಎಮರ್ಜೆನ್ಸಿಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನುವ, ಎಲ್ಲಿದ್ದಾರೆ ಸ್ವಾಮೀಜಿ ಅಂತಾನೆ ಗೊತ್ತಾಗ್ತಾ ಇತ್ತು. ಪ್ರಾಯ ಅವರು ಅಷ್ಟು ತಾವು ಒಂದು ಸಂತರಾಗಿದ್ರು ಸಹಿತ ದೇಶಕ್ಕೆ ಒಂದು ಎಮರ್ಜೆನ್ಸಿ ಅನ್ನುವ ಒಂದು ಕೊತ್ತು ಬಂದಿದೆ ಎಂಬುದಾಗಿ ಅವ್ರು ಸುಮ್ಮನೆ, ನಾನೇನು ನಾನು ಪೂಜೆ ಮಾಡಿ ಮಠದಲ್ಲಿ ತಿಳಿದಿರಲಿಲ್ಲ, ಅವರು ಖಡಾಖಂಡಿತವಾಗಿ ಹೇಳಿದ್ರು ಎಮರ್ಜೆನ್ಸಿ ಮಾಡಿರೋದು ತಪ್ಪು, ಎಮರ್ಜೆನ್ಸಿ ಇರಬಾರದು, ತುರ್ತು ಪರಿಸ್ಥಿತಿ ನಮ್ಮ ದೇಶಕ್ಕೆ ಸರಿಯಲ್ಲ ಎಂಬುದಾಗಿ, ಇದು ಅನ್ಯಾಯ, ಇದು ಇಟ್ ಈಸ್ ಇಲ್ಲೀಗಲ್ ಅಂತಕ್ಕಂತ ಒಂದು ನ್ಯಾಯಯುತವಾಗಿಲ್ಲ ಅನ್ನೋ ಮಾತನ್ನು ಅವರು ಖಡಾಖಂಡಿತವಾಗಿ ಹೇಳಿ ಏನೇ ಅದನ್ನು ವಿರೋಧ ಮಾಡಿದ್ರು. ಅಂತ ಒಂದು ನಾನು ತಮ್ಗೆ 2 ಸಬ್ಜೆಕ್ಟ್ ಕೇಳಿದೆ, ಒಂದು ಅವರ ವೈಯಕ್ತಿಕ ಕರುಣಾಸಾಗರ, ಎರಡನೇದು ತಮ್ಮ ವೈಯಕ್ತಿಕ ಅನುಷ್ಠಾನ, ತಾವು ರಾಷ್ಟ್ರಕ್ಕಾಗಿ ಏನು ಅನುಷ್ಠಾನ ಮಾಡಿದ್ರು, ಮೂರನೇದು ಈಗ ರಾಷ್ಟ್ರಕ್ಕಾಗಿ ಮಾಡಿದ ಸೇವೆ. ಒಂದು ಬಹುಶಃ ತುಂಬಾ ಕಡಿಮೆ ಜನ ಇದ್ದಾರೆ ಆ ಲೆವೆಲ್ ನವರು, ಉಳಿದವರೆಲ್ಲ ಬೇಕಾದಷ್ಟು ಜನರಿಗೆ ಅರೆಸ್ಟ್ ಆಗಿದ್ರು, ಎಲ್ಲರೂ ತುಂಬಾ ಜನರ ಮೇಲೆ ಅತ್ಯಾಚಾರ ಆಯ್ತು, ಆಗಿನ ಕಾಲದಲ್ಲಿ ಪೊಲೀಸ್ ಎಕ್ಸಸ್ ಆಯ್ತು, ಎಂದೇನೋ ಎಲ್ಲ ಆಯ್ತು ಎಮರ್ಜೆನ್ಸಿ. ಆದ್ರೆ ಇಷ್ಟು ದೊಡ್ಡ ವ್ಯಕ್ತಿತ್ವ ಇರುವ ಇಂಥ ಸಂತರು, ತಾವು ಪ್ರಾಯ ಅವರು ನಾನು
ನನ್ನ ಒಂದು ಯತಿ ಜೀವನದಲ್ಲಿ ಇರ್ತೇನೆ, ಇದಕ್ಕೆ ನಾನು ಹೊರತಾಗಿದ್ದೇನೆ ಅಂತ ಅವರು ಅದಕ್ಕೆ ಕೂತ್ಕೊಳ್ಳಿಲ್ಲ. ಅವರು ಕ್ರಾಖಂಡಿತವಾಗಿ ಪಬ್ಲಿಕ್ ನಲ್ಲಿ ಇದು ತಪ್ಪು ಅನ್ನೋ ಒಂದು ಅಭಿಪ್ರಾಯ ಹೇಳಿ ಅದರಿಂದ ಅವ್ರು ತುಂಬಾ ತೊಂದರೆ ಆಗಬಹುದಾಗಿತ್ತು. ಆದ್ರೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಅವರ ಮೇಲೆ ತುಂಬಾ ಇರೋದ್ರಿಂದ ಪ್ರಾಯ ಅವ್ರ ಮೇಲೆ ಯಾವುದೇ ಒಂದು ಕಿಂಚಿತ್ ಒಂದು ಲವಲೇಶ ಬರಲಿಲ್ಲ. ಇಷ್ಟಲ್ಲದೆ ಅಂದಿನ ಅಂದಿನ ಪ್ರಧಾನಮಂತ್ರಿಗಳಾಗಿರುವ ಇವರು ಇಂದಿರಾ ಗಾಂಧಿ ಅವರು ಸಹ ಅವರನ್ನು ಬಂದು ಒಮ್ಮೆ ಆಶೀರ್ವಾದ ಪಡೆದು ಹೋಗಿದ್ರು ಅಂತ ನಾವು ನಮ್ಗೆಲ್ಲರೂ ಗೊತ್ತಿರುವ ವಿಷಯ. ಇದಿಷ್ಟೇ ಅಲ್ಲದಾಗೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇದು 1975 ಆಯ್ತು, ಇನ್ ಮುಂದೆ 80, 85, 90 ಅಲ್ಲೆಲ್ಲ ಅವರು ಈ ರಾಮ ಜನ್ಮಭೂಮಿ ನ್ಯಾಸ ಬಗ್ಗೆ ತುಂಬಾ ಕೆಲಸ ಮಾಡಿದ್ರು. ಕೆಲವು ವಿಷಯಗಳು ನಮಗೂ ಅಂದ್ರೆ ಸ್ವಾಮೀಜಿಯವ್ರದ್ದು ನಾವು ವೈಯಕ್ತಿಕವಾಗಿ ನಾನು ಹೇಳ್ಕೊಂಡಿರೋದು ಸರಿಯಲ್ಲ, ಆದ್ರೆ ಒಡನಾಟ ತುಂಬಾನೇ ಇತ್ತು. ಅವರು ನನಗೆ ಅವರ ಎಲ್ಲ ಕಾನೂನು ಸಲಹೆಗೆ ಕರೆಸ್ತಾ ಇದ್ರು. ಅವರ ಮೀಟಿಂಗ್ ಎಲ್ಲ ರಾತ್ರಿ 9-10 ಗಂಟೆ ಮೇಲೆ ಅಲ್ಲಿ ಕರೆದು ಎಲ್ಲ ತುಂಬಾ ಸತಿ ಓಡಾಡಿದ್ದೀನಿ. ಆದ್ರೂ ಈ ಸಣ್ಣ ಸಣ್ಣ ಅವ್ರ ಸಣ್ಣ ಸಣ್ಣ ಚುಟುಕಲ ಕತೆ ಅಂತ ನಾವೇನ್ ಹೇಳ್ತೀವಿ, ಆದ್ರೆ ಅವ್ರು ಮಾಡಿದ ದೊಡ್ಡ ದೊಡ್ಡ ಸಾಧನೆಗಳು ನಮಗೂ ಗೊತ್ತಿರಲಿಲ್ಲ. ಮೊನ್ನೆ ಅವರ ಗೌರವದಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಿದಾಗ ಒಬ್ಬ ಸಂತರು, ಪಂಜಾಬಿನ ಸಂತರು ಒಬ್ಬರು ಬಂದಿದ್ರು. ಅವ್ರು ಹೇಳಿದ್ರು ಪಂಜಾಬ್ ರಾಯಟ್ಸ್ ಆಗಿದ್ದಾಗ ಸ್ವಾಮೀಜಿಯವರಲ್ಲಿದ್ದು ಎದುರುಗಡೆ ಒಂದು ಊರಲ್ಲಿ ಉರಿತಾ ಇತ್ತು, ಅಲ್ಲಿ ಪೊಲೀಸ್ನವ್ರು ಹೇಳಿದ್ರು ನೀವು ಹೋಗ್ಬೇಡಿ ಅಲ್ಲಿ, ನೀವು ಸಂಧಾನ ಮಾಡ್ಲಿಕ್ಕೆ ಕಷ್ಟ ಅಂತ. ಸ್ವಾಮೀಜಿ ಹೇಳಿದ್ರು ಇಲ್ಲ ನಾನು ಇಲ್ಲೇ ಏನೋ ಒಂದು ಇದ್ದು ಸಾಲ್ವ್ ಮಾಡ್ಲಿಕ್ಕೆ ಬಂದಿದ್ದು ಪಂಜಾಬ್ಗೆ ಅಂತ ಹೇಳಿ ಅಲ್ಲಿ ಏನೋ ತಮ್ಮ ತಮ್ಮದೇ ಆದಂತ ರೀತಿಯಲ್ಲಿ ಒಂದು ಅಲ್ಲಿರುವ ಲೋಕಲ್ ಜನರ ಜೊತೆಲ್ಲೆಲ್ಲ ಮಾತಾಡಿ ಅಂತ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲೂ ಸಹಿತ ರಾಷ್ಟ್ರಕ್ಕಾಗಿ ಉಡುಪಿಯಿಂದ ಪಂಜಾಬ್ಗೆ ಹೋಗಿ ಅಲ್ಲಿ ಜನರ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡಿ ಅಲ್ಲಿ ಯಾರ್ಯಾರಿಗೆ ಅನಾನುಕೂಲ ಆಗಿತ್ತು ಅವ್ರಿಗೆ ತಮ್ಮಿಂದಾದಂತ ಎಷ್ಟೊಂದು ತಮ್ಮ ಟ್ರಸ್ಟ್ ನಿಂದ ಎಷ್ಟೊಂದು ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಮನೆ ಎಷ್ಟೋ ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಗೊತ್ತಿದ್ದಾಗೆ ಈ ಮೂರ್ವಿ ಆಗಿದ್ದಾಗ ಸ್ವಾಮೀಜಿಯವರು ನೂರಾರು ಜನರಿಗೆ ಅವ್ರಿಗೆ ಪಾಪ ಮನೆಗಳೆಲ್ಲ ಹೊರಟು ಅವ್ರಿಗೆ ಇರ್ಲಿಕ್ಕೆ ಮನೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ, ಪಂಜಾಬ್ ನಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಅಂತ ಆ ಸಂತರ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಹೀಗೆ ಸಾಮಾಜಿಕವಾಗಿ ಸ್ವಾಮೀಜಿಯವರು ತಮ್ಮನ್ನು ತಾವು ತುಂಬಾ ತೊಡಗಿಸಿಕೊಂಡಿದ್ರು. ಅದನ್ನು ಅದು ಸುಮ್ಮನೆ ಒಂದು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳಿಲ್ಲ, ಅದು ಸಂವಿಧಾನಾತ್ಮಕವಾಗಿ ತೊಡಗಿಸಿಕೊಂಡಿದ್ರು. ಅದು ತುಂಬಾ ಇಂಪಾರ್ಟೆಂಟ್. ನಾವು ಸುಮ್ಮನೆ ಏನೋ ಒಂದು ಮಾಡೋದು, ಯಾರೋ ಒಬ್ಬರಿಗೆ ಒಂದ್ ದಿವಸ ಕಡಿದು ಊಟ ಹಾಕೋದು ಅಥವಾ 4 ಜನಕ್ಕೆ ಒಂದು ಹೆಲ್ಪ್ ಮಾಡೋದು ಅಥವಾ ಒಂದು ಒಂದು ಆಸ್ಪತ್ರೆ ಕಟ್ಟೋದು ಹಾಗಲ್ಲ. ಸ್ವಾಮೀಜಿ ಎಲ್ಲವನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರು, ತಮ್ಮ ವೈಯಕ್ತಿಕ ಜೀವನದಲ್ಲೇ ಅದನ್ನ ಅಳವಡಿಸಿಕೊಂಡಿದ್ರು. ಮತ್ತು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಗಳನ್ನ ಕಟ್ಟಿದ್ರು. ಪ್ರಾಯ ಎಷ್ಟು ಇನ್ಸ್ಟಿಟ್ಯೂಷನ್ ಗಳಿದೆ ಅಂತ ಈಗ ಅದೊಂದು ಇನ್ವೆಂಟ್ರಿ ಮಾಡ್ಬೇಕಾಗ್ತದೆ ಅಂತ ಆಗ್ತದೆ. ನೀವು ಯಾವ ಊರಿಗೆ ಹೋಗಿದ್ರು ನಿಮ್ಗೆ ಒಂದು ಒಂದು ಪೂರ್ಣಪ್ರಜ್ಞೆ, ಒಂದು ಒಂದು ಹಾಸ್ಟೆಲ್ ಕಾಣ್ತದೆ, ಒಂದು ಸ್ಕೂಲ್ ಕಾಣ್ತದೆ, ಒಂದು ಮತ್ತೊಂದೇನೋ ಒಂದು ಕಾಣ್ತದೆ, ಮಾಧವ ಮಹಾಮಂಡಲ ಕಾಣ್ತದೆ. ನಾನು ಲಾಸ್ಟ್ ಟೈಮ್ ಬೆಳಗಾವಿಗೆ ಹೋಗಿದ್ದಾಗೆ ನೋಡಿದೆ, ಅದು ಅಂದ್ರೆ ಒಂದು 10 ವರ್ಷದ ಕೆಳಗೆ ಒಂದು ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್. ಏನು ಇಲ್ಲ ಇದು ಬೇಜಾರ್ ಸ್ವಾಮೀಜಿಯವರ ಇನ್ಸ್ಟಿಟ್ಯೂಷನ್. ಇಂಥ ಕಡೆ ಇನ್ಸ್ಟಿಟ್ಯೂಷನ್ ಇಲ್ಲ ಅನ್ನೋದು ಗುಲ್ಬರ್ಗದಲ್ಲಿ ನೋಡಿ, ಅದನ್ನು ಬೇಜಾರ್ ಸ್ವಾಮೀಜಿಯವರ ಇನ್ಸ್ಟಿಟ್ಯೂಷನ್ ಬೆಳಗಾವಿನಲ್ಲಿ ಇದೆ, ಬೆಂಗಳೂರಿನಲ್ಲಿ ಇದೆ. ಬೆಂಗಳೂರಿನಲ್ಲಂತೂ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಆಸ್ಪತ್ರೆಗಳು. ಆ ಆಸ್ಪತ್ರೆಗೆ ನಾನು ಕ್ಲೋಸ್ ಆಗಿ ಕನೆಕ್ಟ್ ಆಗಿದೆ, ಶ್ರೀಕೃಷ್ಣ ಸೇವಾಶ್ರಮ ಆಸ್ಪತ್ರೆಗೆ. ಈ ಒಂದು ಅದೊಂದು ದೊಡ್ಡ ಆಸ್ಪತ್ರೆ ಇದರಲ್ಲಿ ಬರ್ತಾ ಇದೆ, ಒಂದು ಹಳೆ ಏರ್ಪೋರ್ಟ್ ರೋಡ್ ನಲ್ಲಿ. ಅದಕ್ಕಾಗಿ ಎಷ್ಟೊಂದು ಸ್ವಾಮೀಜಿಯವರು ಪರಿಶ್ರಮ ಮಾಡಿ ಒಂದು ಬಾಗಿಲ್ತಾಯ ಅನ್ನೋ ಒಂದು 5 ಎಕರೆ ಜಾಗ ಏನೋ ಕೊಟ್ಟಿದ್ರಲ್ಲಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಏನೋ ಕಾನೂನಿ ಪ್ರಕ್ರಿಯೆಗಳೆಲ್ಲ ಮಾಡ್ಲಿಕ್ಕೆ ನನ್ನ ಕರೆಸ್ಕೊಂಡಿದ್ರು. ನಾನಾ ಅವ್ರು ಯಾವಾಗ್ಲೂ ಅದೇ ಹೇಳ್ಬಿಟ್ಟು, ಅವರು ಸ್ವಾಮೀಜಿಯವರು ನಾವು ಅವ್ರ ಹತ್ರ ಸಂದೇಶ ಕೇಳಿದಾಗ ಅವ್ರು ಅದೇ ಹೇಳ್ತಾರೆ, ಭಗವದ್ಗೀತೆ ಸಂದೇಶ ಏನು ಅಂತಂದ್ರೆ ನಾನಾ ಜನ ಶುಶ್ರೂಷಾ, ಅದಕ್ಕೋಸ್ಕರ ಎಲ್ಲರಿಗೋಸ್ಕರ ನಾವು ದುಡಿಬೇಕು, ಪ್ರತಿಯೊಬ್ಬರು ದುಡಿಬೇಕು, ನಾನಾ ಜನ ಶುಶ್ರೂಷೆಯನ್ನು ಮಾಡಬೇಕು. ಆಮೇಲೆ ನನ್ನೊಂದು ಇನ್ನೂ ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ರ್ಯಾರೋ ತುಂಬಾ ದೊಡ್ಡ ವ್ಯಕ್ತಿಗಳು ಅವ್ರಿಗೆ ಕೇಳಿದ್ರಲ್ಲ ನಮ್ಗೆ ಪೂಜೆ ಮಾಡ್ಲಿಕ್ಕೆ ಇದೆಲ್ಲ ನಮ್ಗೆ ಈಗ ತುಂಬಾ ಕಷ್ಟ ಆಗ್ತಾ ಇದೆ, ನಮ್ಗೆ ಅಂದ್ರೆ ಒಂದು ಯಾವುದೋ ಒಂದು ಹುದ್ದೆಯಲ್ಲಿ ಇದೀವಿ, ನಮ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ಬೇಕು ಇದು ಎಲ್ಲ ತುಂಬಾ ಏನೇನೋ ಏನೋ ಹೇಳ್ಕೊಂಡ್ರು ಪಾಪ ಅವ್ರ ಟೈಮಿಂದು
ಕಷ್ಟ ಇದೆ ಹಾಗೆ ಅವ್ರು ಹೇಳಿದ್ರು. ಸ್ವಾಮೀಜಿಯವರು ಹೇಳಿದ್ದು ನಿಮ್ಗೆ ಜ್ಞಾಪಕ ಇದೆ, ನೀವು ಮಾಡಿ ನಿಮ್ಗೆ ಎಷ್ಟಾಗ್ತದೆ ಅಷ್ಟನ್ನು ಮಾಡಿ, ಪರಮಾತ್ಮ ಸ್ಮರಣೆ ಮಾಡಿ ಅದನ್ನೆಲ್ಲ ಮಾಡಿ. ಬಟ್ ಕೊನೆಗೆ ಅವರು ಒಂದು ಇದನ್ನ ಹೇಳಿದ್ರು, ನೀವು ಮನಸ್ಸಿನಲ್ಲಿ ನೀವು ಇದನ್ನ ಇಟ್ಕೊಳ್ಬೇಡಿ, ನೀವು ಯಾವ ಕೆಲಸ ಮಾಡ್ಲಿಕ್ಕೆ ಪರಮಾತ್ಮ ನಿಮ್ಮನ್ನು ಕಳಿಸಿದ್ದಾನೆ, ಸ್ವಕರ್ಮಣ ತಮರ್ಭಜ್ಜ, ನಿಮಗೆ ಏನು ಮಾಡ್ಬೇಕಾಗಿದೆ, ನಿಮ್ಗೆ ಏನು ನಿಮ್ಮ ಸ್ವಕರ್ಮ ಏನ್ ಮಾಡ್ಬೇಕಾಗಿದೆ ಅದನ್ನು ಚಿತ್ತಿಯಲ್ಲಿದ್ದೆ ಮಾಡಿ, ಇದು ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ, ಅದೇ ಪರಮಾತ್ಮನ ಪೂಜೆ ಅಂತ ಹೇಳಿದ್ರು. ಹೀಗೆ ಎಷ್ಟೋ ಜನ ನಾವು ಕೂತಿದ್ದಾಗ, ನಮ್ಮನ್ನು ಕರೆಸಿದ್ದಾಗ, ಅಲ್ಲಿ ಕೂತಿದ್ದಾಗ ಬೇರೆ ಬೇರೆಯವ್ರಿಗೆ ಅವ್ರು ಹೇಳಿರುವ ಈ ಮುತ್ತು ನುಡಿಗಳೇನಿವೆ, ನುಡಿಮುತ್ತುಗಳೇನಿವೆ ಇದು ನಮಗೆ ಕಿವಿಯಲ್ಲಿ ಕೇಳಿ, ಸ್ವಾಮೀಜಿಯವರು ಎಂಥ ಒಂದು ವ್ಯಕ್ತಿತ್ವ, ಅವ್ರು ಹೇಳಲಿಕ್ಕೆ ಪ್ರಾಯ ಈ ವೆಬಿನಾರು ಒಂದು ಗಂಟೆ ಎರಡು ಗಂಟೆ ಪ್ರಾಯ ಸಾಕಾಗಲಿಲ್ಲ. ಆಚಾರ್ಯರು ನನ್ಗೆ ಕೇಳಿದ್ರು, ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ. ನಾನು ಹೇಳಿದೆ, ನನ್ನ ಅನಿಸಿಕೆಗಳು ಅದು ಬಿಚ್ಚುತ್ತಾ ಹೋದಂಗೆ ಬರ್ತಾ ಇರ್ತದೆ, ಅದು ಎಷ್ಟು ಅಂತ ಹೇಳ್ಬೇಕು ಅವರು ಅಂತ. ಅದಕ್ಕೆ ನಾನು ಕೆಲವು ವಿಭಾಗದಲ್ಲಿ ಅದನ್ನು ವಿಂಗಡಣೆ ಮಾಡ್ಕೊಂಡು, ಒಂದು ಅವರ ವೈಯಕ್ತಿಕ ವ್ಯಕ್ತಿತ್ವ, ಎರಡನೇದು ಅವರು ಅದನ್ನು ತಾವು ರಾಷ್ಟ್ರಕ್ಕಾಗಿ ರೂಢಿಸಿಕೊಂಡು ಬಂದಿದ್ದು, ತಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸಿಕೊಂಡು ಬಂದಿದ್ದು, ಆಮೇಲೆ ರಾಷ್ಟ್ರಕ್ಕಾಗಿ ಅವರು ಏನೇನು ಡಿಸಿಪ್ಲಿನ್ ಆಗಿ ಅದನ್ನು ಮಾಡ್ತಾ ಇದ್ರು, ಆಮೇಲೆ ಸಮಾಜ ಸೇವೆಯಲ್ಲಿ ಹೇಗ್ ಮಾಡಿದ್ರು, ಸಮಾಜ ಸೇವೆಯಲ್ಲಿ ಒಂದು ನಾನಾ ಜನ ಶುಶ್ರೂಷನ್ನ ಅವ್ರು ಹೇಗ್ ಮಾಡಿದ್ರು, ಆಸ್ಪತ್ರೆ ಇರ್ಬೋದು, ಮತ್ತೊಬ್ಬರಿಗೆ ಶಾಲಾ ಕಾಲೇಜ್ಗಳು ಇರ್ಬೋದು, ಯಾರಿಗೆ ಒಂದು ಯಾರೇ ಒಬ್ಬ ದೀನರು ದಲಿತರು ಅವ್ರ ಹತ್ರ ಹೋದ್ರೆ ಒಂದು ಅವ್ರ ಅವ್ರಿಗೊಂದು ಒಂದು ರಿಲೀಫ್ ಸಿಕ್ಕೇ ಸಿಗ್ತದೆ ಅನ್ನೋ ಒಂದು ಗ್ಯಾರಂಟಿ ಇತ್ತು. ಒಂದು ದೇವರ ತರ ಜನ ಎಲ್ಲ ಅವ್ರಿಗೆ ಒಂದು ದೇವರ ತರ ಗ್ಯಾರಂಟಿ ನೋಡ್ತಾ ಇದ್ರು. ಇದು ಅವರು ನಮಗೆ ಸಮಾಜದಲ್ಲಿ ನಮಗೆಲ್ಲ ಎದುರಿಗೆ ಕಾಣುವ ಹಾಗೆ ಕೊಟ್ಟ ಒಂದು ಕಾಣಿಕೆ ಅಲ್ಲ, ಅವರ ಒಂದು ಸೇವೆ, ಒಂದು ವಿಶೇಷ ಸೇವೆ ಅವರು. ಇನ್ನು ಅವರು ಆಧ್ಯಾತ್ಮಿಕವಾಗಿ ಹೇಗೆ ಅನ್ನೋದನ್ನು ನೋಡ್ತು. ಎಷ್ಟೇ ಒಂದು ನಾನು ತುಂಬಾ ಕ್ಲೋಸ್ ಪ್ರಾಕ್ಸಿಮಿಟಿ ಇಲ್ಲ ಅವ್ರ ಜೊತೆಲ್ಲಿ ದಿನ ಕಳೆದಿದ್ದೇನೆ, ಬಹಳಷ್ಟು ದಿನ ಕಳೆದಿದ್ದೇನೆ. ಎಷ್ಟೇ ಒಂದು ಬೆಳಿಗ್ಗೆ ಆರು ಗಂಟೆ ಫ್ಲೈಟ್, ಅವರು ಆರು ಗಂಟೆ ಫ್ಲೈಟ್ ಹಿಡೀಲಿ, ಬೆಳಿಗ್ಗೆ ಏನೇ ಇರಲಿ, ಹಂಗಿದ್ರೆ ಮೂರುವರೆಗೆ ಇದ್ದು ತಮ್ಮ ಅನುಷ್ಠಾನ ಮುಗಿಸಿ ಅಲ್ಲಿಂದ ಹೋಗುದು. ಯಾವುದೇ ಸಂದರ್ಭದಲ್ಲೂ ಸಹಿತ ಅವರು ತಮ್ಮ ಅನುಷ್ಠಾನ ಬಿಡ್ತಾ ಇರಲಿ, ರಾತ್ರಿ ಎಷ್ಟೇ ಸಮಯ ಆಗಲಿ, ವಾಪಸ್ ಬಂದ್ಮೇಲೆ ಸ್ನಾನ ಮಾಡಿ ತಮ್ಮ ಅನುಷ್ಠಾನ ಮುಗಿಸಿಯೇ ಬಂದ್ರು. ಇದು 3 ಡಿಗ್ರಿ ಟೆಂಪರೇಚರ್ ಇರಲಿ, ನಾನು ಡೆಲ್ಲಿಲಿ ಅವ್ರ ಜೊತೆ ಎಲ್ಲ ನಾನು ನೋಡಿದ್ದೆ, ಒಂದು 5 ಡಿಗ್ರಿ ಟೆಂಪರೇಚರ್, 6 ಡಿಗ್ರಿ ಟೆಂಪರೇಚರ್, ಅಂತ ಒಂದು ಸಂದರ್ಭದಲ್ಲೂ ಸಹಿತ ತಮ್ಮ ವೈಯಕ್ತಿಕ ಅನುಷ್ಠಾನ ಏನಿತ್ತು ಅದನ್ನು ಅವರು ಎಂದೂ ಬಿಟ್ಟವರಲ್ಲ. ಆ ಒಂದು ಆಧ್ಯಾತ್ಮಿಕ ಪವರ್ ಅವರಲ್ಲಿ ಎಷ್ಟು ಇತ್ತು ಅಂತಂದ್ರೆ, ಆ ತಪಸ್ಸಿನ ಬಲದಿಂದ ಉಳಿದ ಎಲ್ಲ ಕೆಲಸಗಳು ಆಗ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಇದ್ರ ಬಗ್ಗೆನೂ ಒಂದು ತಮಗೆ ಒಂದು ಶೇರ್ ಮಾಡ್ಕೊಳ್ಬೇಕು, ಎಲ್ಲರಲ್ಲಿ ಹಂಚ್ಕೊಳ್ಬೇಕು. ಒಮ್ಮೆ ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಸನ್ಮಾನ್ಯ ಎಂ ಎನ್ ವೆಂಕಟಾಚಲಯ್ಯ ಅವರ ಜೊತೆಯಲ್ಲಿ ನಾನು ತಿರುಕೋಗಿ ಹೇಳ್ಕೊಂಡಿದ್ದೆ. ಅಲ್ಲೊಂದು ಸುಧಾಮಂಗಳ ಇತ್ತು, ಅಲ್ಲಿ ಪೇಜಾವರ ಸ್ವಾಮೀಜಿಯವರು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಂತ ನಾವು ಸಾಧಾರಣವಾಗಿ ತಿಳ್ಕೊಳ್ಬೇಕಾದ್ರೆ ಎಕ್ಸ್ಟರ್ನಲ್ ಎಕ್ಸಾಮ್ ಅವರನ್ನ ಕರೆಸಿದ್ರು. ಸರಿ, ನಾವು ಬೆಳಿಗ್ಗೆ ಶುರು ಆಗಿತ್ತು ಅನ್ನುವಾದ ಒಂದು 8 ಗಂಟೆಯಿಂದ ಎಲ್ಲರೂ ನಾವೆಲ್ಲ ಹೋಗಿ ಎಲ್ಲ ಕೂಡಿಸಿದ್ರು, ಎಲ್ಲ ಕೂತ್ಕೊಂಡಿದ್ವಿ. ಒಂದು 8, 9, 10, 11, 11:30 ಪೂಜೆ, ಆಮೇಲೆ ಭಿಕ್ಷೆ ಸ್ವಾಮೀಜಿಯವ್ರದ್ದು ಅಂತ. ಸೊ 8 ರಿಂದ 11 ಗಂಟೆ ಒಂದೊಂದು 3 ಗಂಟೆ ಅಲ್ಲಿ ಎಲ್ಲರೂ ಜನ ಎಲ್ಲ ಪಂಡಿತರು, ಯಾರು ಭಿಕ್ಷೆ ಕೊಡುವ ಅನುವಾದ ಮಾಡುವ ವಿದ್ಯಾರ್ಥಿಗಳು ಎಲ್ಲ ಇದ್ರು. ಅಲ್ಲಿ ವೆಂಕಟಾಚಲಯ್ಯ ಅವರು ಬಂದಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು. ಅವರು ಹೇಳಿದ್ರು, ಬಾಕಿದೆಲ್ಲ ಹೇಳಿದ್ರು ಅವರು, ಅದು ಸ್ವಾಮೀಜಿಯವ್ರ ಬಗ್ಗೆ ಅದು ಇದೆಲ್ಲ. ಪ್ರಸ್ತುತವಾಗಿ ಏನ್ ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳಿದ್ರು, ದ ಮ್ಯಾನರ್ ಇನ್ ವಿಚ್, ಅವ್ರ ವರ್ಡ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ದ ಮ್ಯಾನರ್ ಇನ್ ವಿಚ್ ದಿ ಎಕ್ಸಾಮಿನೇಷನ್ ಇಸ್ ಬೀಂಗ್ ಕಂಡಕ್ಟೆಡ್ ಇಸ್ ಲೈಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ. ತಾವು ಆಲೋಚನೆ ಮಾಡ್ಕೊಡ್ಬೋದು ಎಷ್ಟು ಕಠಿಣವಾಗಿ, ಎಷ್ಟು ಪ್ರಶ್ನೆಗಳನ್ನ ಕೇಳಿರ್ಬೋದು, ಆಮೇಲೆ ಎಷ್ಟು ಅವರನ್ನು ಸ್ವಾಮೀಜಿಯವರು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಂತ ಬಂದಿದ್ರೆ ಸದಾ ಅನುವಾದ ಮಾಡುವ ಜನ ವಿದ್ಯಾರ್ಥಿಗಳಿಗೆ
ಎಷ್ಟು ಕಠೋರವಾದ ಪ್ರಶ್ನೆಗಳನ್ನು, ಎಷ್ಟು ಕಠೋರವಾದಂತ ಪರೀಕ್ಷೆಯನ್ನು ಮಾಡಿರ್ಬೋದು. ಒಬ್ಬ ಅವರು ಅದನ್ನ ಹೇಳಲಿಕ್ಕೆ ಸನ್ಮಾನ್ಯ ವೆಂಕಟಾಚಾರ್ಯರು ರಾಷ್ಟ್ರದ ಮುಖ್ಯ ನ್ಯಾಯಾಧೀಶರು ಆದ್ಮೇಲೆ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಆಗಿದ್ರು, ಇದು ನಮಗೆಲ್ಲ ಗೊತ್ತಿರೋ ವಿಷಯ. ಅವರು ಆ ಸಂದರ್ಭದಲ್ಲಿ ಇವರು ಮಾತಾಡಿದ್ರು, ಎಕ್ಸಾಮಿನೇಷನ್ ಈಸ್ ಲೈಕ್ ವಯಲೇಷನ್ ಆಫ್ ಈಸ್ ಆಲ್ಮೋಸ್ಟ್ ಲೈಕ್ ವಯಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ನೀವು ಅಷ್ಟೊಂದು ಕಠೋರ ಅಂದ್ರೆ, ಅವ್ರು ಹೇಳಿದ್ರು ಸ್ವಾಮೀಜಿಯವರು, ನೀವು ಅಷ್ಟೊಂದು ಕಠೋರವಾಗಿ ನೀವು ಪರೀಕ್ಷೆಯನ್ನು ತಗೊಂಡಿದ್ದೀರಿ, ತುಂಬಾ ಸಂತೋಷ ಅನ್ನೋ ಮಾತಿನಲ್ಲಿ ಅವ್ರು ಹೇಳಿದ್ರು. ಇದು ನಾನು ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸ್ವಾಮೀಜಿಯವರು ಆಧ್ಯಾತ್ಮಿಕ ವಿಷಯಗಳಲ್ಲಿ ಅದರಲ್ಲೂ ಈ ವಿದ್ಯಾರ್ಥಿಗಳನ್ನು ಅವರಿಗೆ ತಮ್ಮ ಪಾಠ ಪ್ರವಚನವನ್ನು ನೋಡಿ ತಾವು ಹೇಳೋದ್ರಲ್ಲಿ ಮತ್ತು ಅವರ ಪರೀಕ್ಷೆಯನ್ನು ತೆಗೆದುಕೊಳ್ಳೋದ್ರಲ್ಲಿ ತುಂಬಾ ಕಠೋರವಾಗಿ ಇದನ್ನು ನಡೆಸ್ತಾ ಇದ್ರು. ಇದು ಯಾಕೆ ಅಂತಂದ್ರೆ, ಅವರಿಗೆ ಮುಂದಿನ ಜೀವನಗಳಲ್ಲಿ ಇದೊಂದು ಅವರಿಗೆ ಯಾರು ಪರೀಕ್ಷೆ ಕೊಡ್ತಾರೆ ಇದರಲ್ಲಿ ಏನೋ ಒಂದು ಕನ್ಸೆಷನ್. ಸ್ವಾಮೀಜಿ ನಮ್ಗೆ ದಿವಸ ಓಡಾಡೋರು, ನಮ್ಗೆ ಗೊತ್ತಿರೋರು ಸ್ವಾಮೀಜಿ, ನಮ್ಗೆ ಒಂದು ಒಂದು ಇದರಲ್ಲಿ ನಮ್ಗೊಂದು ಗ್ರೇಸ್ ಮಾರ್ಕ್ಸ್ ಅಲ್ಲಿ ಪಾಸ್ ಮಾಡ್ತಾಗಲ್ಲ. ಅವರು ಉಳಿದಿರೋದ್ರಲ್ಲೆಲ್ಲ ಅವ್ರು ಹಣ್ಣು ಕೊಡ್ಬೇಕು, ನಿಮ್ಗೆಲ್ಲ ನೋಡ್ಕೊಳ್ಬೇಕು ಅಂದ್ರೆ ನೋಡ್ಕೊಳ್ತಾ ಇದ್ರು. ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಎಲ್ಲ ನಿಮ್ಮನ್ನು ಚೆನ್ನಾಗಿ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳೋದ್ರಲ್ಲೂ ಅಷ್ಟೇ ಎತ್ತಿದ ಕೈ, ಮತ್ತು ಪರೀಕ್ಷೆ ಮಾಡೋದ್ರಲ್ಲೂ ತುಂಬಾ ಕಠೋರ. ಈ ಮಾತು ಯಾಕೆ ನಾವು ಇಲ್ಲಿ ಸ್ಮರಿಸ್ಕೊಳ್ಬೇಕು ಅಂತಂದ್ರೆ, ಒಂದು ಲೌಕಿಕ ಜೀವನದಲ್ಲಿ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಆಧ್ಯಾತ್ಮವನ್ನು ಕಲಿಯುವವರಿಗೆ, ಮೋಕ್ಷ ಸಾಧನೆಯಲ್ಲಿ ಹೋಗುವ ಜನರಿಗೆ ಎಷ್ಟೊಂದು ಕಟ್ಟುನಿಟ್ಟಾಗಿ ಆ ದರ್ಶನವನ್ನು ಹೇಳಿಕೊಟ್ಟಿದ್ದಾರೆ ಸ್ವಾಮೀಜಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಪ್ರಾಯ ಸ್ವಾಮೀಜಿಯವರ ಹತ್ರ ವ್ಯಾಸಂಗ ಮಾಡಿದವರು, ಸ್ವಾಮೀಜಿಯವರ ಹತ್ರ ಪಾಠ ಕಲಿತವರು ಮತ್ತು ಸ್ವಾಮೀಜಿಯವರ ಒಂದು ಆ ಪರೀಕ್ಷೆಯಲ್ಲಿ ಒಳಗಾದವರು ಮಹಾತ್ಮರು ಅಂತ ಹೇಳಿ ನನ್ನ ಅಭಿಪ್ರಾಯ. ಅವರಿಗೆಲ್ಲ ನನ್ನ ಅವರಿಗೆಲ್ಲ ನನ್ನ ಸಿರಸಾಷ್ಟಾಂಗ ನಮಸ್ಕಾರಗಳು. ಹೀಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಎಷ್ಟೊಂದು 1995 ಹಾಗೆ ಇನ್ನು ಕೆಲವು ಅನುಭವಗಳಿದೆ ಅಂದ್ರೆ ಕೋರ್ಟ್ ಕಚೇರಿ ಈ ಮೂಲಕವಾದ ಅನುಭವಗಳಿದೆ. ಅವ್ರು ಎಷ್ಟು ಪ್ರತಿಜ್ಞೆಗೆ ಎಷ್ಟು ಭದ್ರಾಗಿದ್ರು ಅಂತಂದ್ರೆ, ಸ್ವಾಮೀಜಿಯವ್ರ ಮೇಲೆ ನಮ್ಗೆ ಗೊತ್ತಿರುವ ಕೆಲವರಿಗೆ ಗೊತ್ತಿರ್ಬೋದು, ಇಲ್ಲಿರೋರಿಗೆ ಸ್ವಾಮೀಜಿಯವ್ರ ಮೇಲೆ ಒಂದು ಯಾವ್ದೋ ಒಂದು ಹೀಗೆ ಯಾರೋ ಒಬ್ರು ಅನಾವಶ್ಯಕ, ನನ್ನ ಅಭಿಪ್ರಾಯದಲ್ಲಿ ಅದು ಒಂದು ತಪ್ಪಾದ ಕೇಸೇ ಅವ್ರ ಮೇಲೆ ಒಂದು ಹಾಕಿದ್ರು, ಕ್ರಿಮಿನಲ್ ಕೇಸ್ ಏನೋ ಹಾಕಿದ್ರು. ಆ ಸಂದರ್ಭ ಹೇಗಿತ್ತು ಅಂತಂದ್ರೆ ತುಂಬಾ ನಾಜೂಕಾದ ಸಂದರ್ಭ ಇತ್ತು. ಅದೇ ಸಮಯದಲ್ಲಿ ಕಂಚಿ ಶ್ರೀಗಳ ಮೇಲೆ ಒಂದು ಕೇಸ್ ಎಲ್ಲ ಆಗಿ ತುಂಬಾ ಒಂದು ವಾತಾವರಣ ತುಂಬಾ ಪ್ರಕ್ಷುಬ್ಧವಾಗಿ, ಸ್ವಾಮೀಜಿಯವರು ಏನ್ ಮಾಡ್ಬೇಕು, ನಮಗೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ವಕೀಲರೆಲ್ಲ ಇದ್ದು ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ರು ಸಹಿತ ನಮಗೆ ಸ್ವಾಮೀಜಿ ಏನೋ ಒಂದು ಅವ್ರ ಅನುಗ್ರಹ ನನ್ ಮೇಲೆ ನನ್ಗೆ ಕೊಟ್ಟಿದ್ರು. ಅಲ್ಲಿ ಹೋಗಿ ಮೀಟಿಂಗ್ ಹೋಗಿದ್ದಾಗ ಅಂದಿನ ತತ್ಕಾಲೀನ ಚೀಫ್ ಸೆಕ್ರೆಟರಿ, ಫಾರ್ಮರ್ ಡೈರೆಕ್ಟರ್ ಜನರಲ್ ಒಬ್ರು ಯಾರೋ ಡೆಪ್ಟಿ ಕಮಿಷನರ್, ವಾ ಅವರು ಇವರು ಬಹುಶಃ ನನ್ಗಿಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋ, ಆಗಿನ ನಾನಿನ್ನು ವಕೀಲನಾಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋ ಬಹುಶಃ ಒಂದು 25-30 ಜನ ಇತ್ತು. ಅವ್ರಿಗೆ ಯಾರು ವಕೀಲರು ಬರ್ತಾರೆ ನಾನ್ ಸ್ವಲ್ಪ ಅಂತ ಅನ್ಕೊಟ್ಟ ಟೈಮ್ ಅಲ್ಲಿ ನಾನು ಹೋಗಿದ್ದಾಗ ಅವರೆಲ್ಲರೂ ಅಲ್ಲಿ ಕೂತ್ಕೊಂಡಿದ್ರು. ಒಬ್ಬೊಬ್ರು ಒಂದೊಂದು ನನಗೊಂದು ಪ್ರಶ್ನೆ ಮಾಡಿದ್ರು, ಹೀಗಾದ್ರೆ ಹೇಗಾಗ್ತದೆ, ಹಾಗಾದ್ರೆ ಹೀಗಾಗ್ತದೆ, ಇವ್ರಿಗೆ ಏನಾಗ್ಬೋದು, ಅದು ಸ್ವಾಮೀಜಿಯವ್ರ ಬಗ್ಗೆ ಹಿಂಗಾಗ್ತದೆ ಅಂತ ಹೇಳಲಿಕ್ಕೂ ನಮ್ಗೊಂದು ಕಷ್ಟ. ಕೊನೆಗೆ ಸ್ವಾಮೀಜಿಯವ್ರಿಗೆ ಅರ್ಥ ಆಯ್ತು ನನ್ಗೇನು ಸ್ವಲ್ಪ ಸಮಸ್ಯೆ ಅಂದ್ರೆ ಇದು ಸ್ವಲ್ಪ ಕಷ್ಟ ಇದೆ ಕೆಲಸ, ಇದು ಬಹುಶಃ ಏನಾದ್ರು ಅವ್ರಿಗೆ ಅರೆಸ್ಟ್ ಗಿರೆಸ್ಟ್ ಆದ್ರೆ ಏನ್ ಮಾಡುದು ಹಾಗೆ ಅಂತ ಕ್ರಿಮಿನಲ್ ಕೇಸ್. ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ರು, ಎಲ್ಲ ಜನ ಎಲ್ಲ ನಡುಗೋ ಹಾಗೆ ಒಂದು ಭೀಷ್ಮ, ಅಲ್ಲಿ ಕೂಡಿದ ಜನ ಎಲ್ಲ ನಡುಗೋ. ಅವ್ರೇನ್ ಹೇಳಿದ್ರು ಅಂದ್ರೆ, ನೋಡಿ ನನಗೆ ಕೋರ್ಟ್ಗೆ ಏನಾದ್ರು ಬೈ ಚಾನ್ಸ್ ಕಟ್ಕಟೆಯಲ್ಲಿ ನಿಲ್ಬೇಕು ಅಂತ ಸಮನ್ ಬಂದ್ರೆ ನಾನು ಪೀಠ ತ್ಯಾಗ ಮಾಡ್ತೇನೆ, ಪೀಠದಲ್ಲಿದ್ದು ನಾನು ಕಟ್ಕಟೆಯಲ್ಲಿ ನಿಂತ್ಕೊಳ್ತಿಲ್ಲ. ಯಾವುದೇ ಸಂದರ್ಭದಲ್ಲಿ ನನಗೇನಾದ್ರು ಬೈ ಚಾನ್ಸ್ ನನಗೆ ಅರೆಸ್ಟ್ ಆಗೋ ಸಂದರ್ಭ ಬಂತು, ಅರೆಸ್ಟ್ ಏನಾದ್ರು ಮಾಡಿದ್ರೆ ನಾನು ನಿರಶನ ಮಾಡಿ ಪ್ರಾಣತ್ಯಾಗ ಮಾಡ್ತೇನೆ. ಏನ್ ಮಾಡ್ಬೇಕು ಜನ ಅಲ್ಲಿರುವವರು?
ಒಂದು ಗಳಿಗೆ ಪ್ರಾಯ ಅಲ್ಲಿ ಎಲ್ಲ ಮೌನ ಆವರಿಸಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಎಲ್ಲರೂ ಪಿಸು ಪಿಸು ಮಾತಿನಲ್ಲಿ ಏನ್ ಮಾಡ್ಬೇಕಂದ್ರೆ, ಯಾಕಂದ್ರೆ ನಾನು ಒಬ್ಬನೇ ವಕೀಲನೇ. ಕೊನೆಗೆ ನನ್ನ ಪಕ್ಕದಲ್ಲಿ ಒಬ್ರು ದೊಡ್ಡವ್ರು ಕುಳಿತಿದ್ರು, ಅವ್ರು ನಾನು ಕೇಳಿದ್ರು ಏನು ಏನ್ ಮಾಡ್ತೀಯಾ ನೀವು, ಹಾಗೆ ಯಾರಾದ್ರೂ ನೀನ್ ಕನ್ಸಲ್ಟ್ ಮಾಡ್ತೀಯಾ ಏನು ಹಾಗೆ ಹೀಗೆ ಅಂತ ಎಲ್ಲ ಕೇಳಿದ್ರು. ಅದಕ್ಕೆ ಅಲ್ಲ ಕನ್ಸಲ್ಟ್ ಮಾಡುವ, ತಾವು ಶ್ರೀಗಳು ಹೇಳಿದ್ರೆ ಹಾಗೆ ಮಾಡುವ, ತಾವೆಲ್ಲ ತಮ್ಮ ಅಭಿಪ್ರಾಯದ ಬಗ್ಗೆ ನಾನು ಹೋಗ್ತೀನಿ, ಅದಕ್ಕೆ ಎಲ್ಲ ಕಾನೂನು ಹೀಗಿದೆ ನೋಡುವ ಪ್ರಯತ್ನ ಮಾಡುವ ಅಂತ ಹೇಳಿ. ಕೊನೆಗೆ ಸಂಜೆ ಬಂದು ತಂದೆಯವ್ರ ಹತ್ರ ಮಾತಾಡಿ ಬೇರೆಯವರೆಲ್ಲ ಅದೆಲ್ಲ ಮಾಡಿ ತುಂಬಾ ಜನ ಇದ್ರ ಬಗ್ಗೆ ಸಹಕಾರ ಮಾಡಿದ್ರು. ಸ್ವಾಮೀಜಿ ಅವರಿಗೆ ಯಾವುದೇ ಒಂದು ತರದ್ದು ಅನಾನುಕೂಲ ಆಗ್ಲಿಲ್ಲ, ಅನಾನುಕೂಲನೂ ಆಗ್ಲಿಲ್ಲ. ಆ ಅಗ್ನಿ ಪರೀಕ್ಷೆಯಲ್ಲಿ ಅವ್ರು ಪಾಸ್ ಮಾಡ್ಬಾರ್ದು, ಅದು ಒಂದು ಒಂದು ನಿಮಿಷ ತಮ್ಗೆ ಹೇಳ್ಬೇಕು. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಒಬ್ರು ಅವ್ರು ಯಾರು ಕೇಸ್ ಹಾಕಿರೋರೇ ಒಂದು ಹಿಬಿಯಸ್ ಕಾರ್ಪಸ್ ಅಂತ ಒಂದು ಕೇಸ್ ಹಾಕಿದ್ರು. ಹಿಬಿಯಸ್ ಕಾರ್ಪಸ್ ಅಂತ ಏನು ಅಂದ್ರೆ ಪೊಲೀಸ್ ಮೇಲೆ ಒಂದು ಡೈರೆಕ್ಷನ್ ಕೇಳೋದು, ಆ ವ್ಯಕ್ತಿ ಇಂತಹ ವ್ಯಕ್ತಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ, ಆ ವ್ಯಕ್ತಿನ ನೀವು ಬಿಡಿಸಿಕೊಡ್ಬೇಕು ಅಂತ. ಅಂದ್ರೆ ಅವರ ಕೇಸ್ ಏನಿತ್ತು ಅಂದ್ರೆ ಸ್ವಾಮೀಜಿಯವರು ಹೇಳಿರೋದ್ರಿಂದ ಇವರನ್ನ ಹಿಡಿದು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿಗಲ್ಲಿ ಅಂತ ಅವರೊಂದು ಇವರ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿದ್ದಾರೆ ಸ್ವಾಮೀಜಿ. ಎಂತ ಒಂದು ಚಮತ್ಕಾರ ಅಂದ್ರೆ, ಆ ಮನುಷ್ಯ ಯಾರು ಹಾಗೆ ಕೇಸ್ ಹಾಕಿರೋನು ಯಾವ ಮನುಷ್ಯದ ಒಳಗಡೆ ಇದ್ದಾನೆ ಅಂತ ಹೇಳಿದ್ದಾರೆ, ಅವರಿಬ್ರು ಕೋರ್ಟ್ ನಲ್ಲೇ ಇದ್ರು. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಕಾನೂನು ತಜ್ಞರಲ್ಲಿ ಪ್ರಾಯ ಇರ್ಲಿಲ್ಲ ಅಂತಂದ್ರೆ ಅಂತ ಸಮಯದಲ್ಲಿ 90% ನೂರಕ್ಕೆ 100% ಏನ್ ಮಾಡ್ಬೇಕು ಕೋರ್ಟ್ ನೋಡಿದ್ರೆ, ಆ ಮನುಷ್ಯ ಆಚೆ ಬಂದಿದ್ದಾನೆ, ಆಚೆನೇ ಇದ್ದಾರೆ, ಅದಕ್ಕೆ ಈ ಕೇಸ್ ಲಾಗು ಆಗೋದಿಲ್ಲ ಅಂತ ಅದನ್ನ ಅಲ್ಲಿಂದಲೇ ಅದನ್ನ ಕ್ಲೋಸ್ ಮಾಡ್ಬೇಕು, ಡಿಸ್ಮಿಸ್ ಮಾಡ್ಬೇಕು. ಆಗಿನ ಪೀಠಾಧಿಪತಿಗಳು ಅದೇನ್ ಮಾಡಿದ್ರು, ಅವ್ರ ಮನಸ್ಸಲ್ಲಿ ಏನಿತ್ತು ಗೊತ್ತಿಲ್ಲ, ಬಟ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲ ಬೇಜಾರ್ ಸ್ವಾಮೀಜಿ ಅವ್ರ ಮೇಲೆ ಕೆಲವು ಎಲ್ಲ ಇದ್ರಲ್ಲಿ ಬರ್ದಿದೆ, ಅವ್ರು ಬಂದಿರ್ಲಿ, ಅವರು ಅವ್ರು ಬಿಟ್ಟಿರೋದು ಒಂದ್ ಮಾತಾಯ್ತು, ಬಟ್ ಇವ್ರ ಮೇಲೆ ಇದ್ದದೆಲ್ಲ ಇಕ್ಕೆ ಸ್ವಲ್ಪ ಆಪಾದನೆಗಳು ಇರೋದ್ರಿಂದ ಒಬ್ಬ ಸೆಷನ್ ಜಡ್ಜ್ ಇದನ್ನ ನೋಡ್ಲಿ, ಇದ್ರ ಬಗ್ಗೆ ಒಂದು ಪುನರ್ಶಿಪ್ ಆಗಿ ಒಂದು ವಿಚಾರಣೆ ಆಗ್ಲಿ ಅಂತಕ್ಕಂಥದ್ದು ಒಂದು ಆರ್ಡರ್ ಮಾಡಿದ್ವಿ. ಅದು ಎಷ್ಟು ಸರಿ ತಪ್ಪು ಅನ್ನೋದು ಇಲ್ಲಿ ಮಾತಾಡುವ ವಿಶ್ಲೇಷಣೆ ಈಗ ಬೇಡ. ಕೊನೆಯದಾಗಿ ಏನಾಯ್ತು ಅಂದ್ರೆ, ಈ ಆರ್ಡರ್ ಲಾಗು ಆಯ್ತು. ಒಬ್ರು ಸೆಷನ್ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ ಜಡ್ಜ್ ರ್ಯಾಂಕಿನ ಆಫೀಸರು ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ತನಿಖೆ ಮಾಡ್ತಾರೆ. 2 ತಿಂಗಳ ತನಿಖೆ ಆಯ್ತು. ಸಮಗ್ರವಾಗಿ ಅವ್ರ ಎದುರುಗಡೆ ಪಾರ್ಟಿಯವರು ಎಲ್ಲ ಅವರು ಸಾಕ್ಷಿ ಮಾಡಿ ಎಲ್ಲ ಅವರ ಕಾಗದ ಪತ್ರ ಎಲ್ಲ ತೆಗೆದು ಸ್ವಾಮೀಜಿಯವರಿಂದ ಯಾವುದೇ ಒಂದು ಚೂರು ಇದರಲ್ಲಿ ತಪ್ಪಾಗಿಲ್ಲ. ಅವ್ರು ಹೇಳೋದಿಷ್ಟೇ ಇತ್ತು, ಸ್ವಾಮೀಜಿಯವರು ಹೇಳಿ ನಮ್ಗೆ ಅವ್ರ ಪ್ರಭಾವದಿಂದ ನಮ್ಗೆ ಅರೆಸ್ಟ್ ಆಗಿದೆ ಅಂತ. ಅದಾಗಿಲ್ಲ ಅನ್ನೋ ಮಾತು ಸಾಬೀತಾಯ್ತು. ಇದ್ಯಾಕಂತ ಮುಂದೆ ಹೇಳಿದೆ ಅಂತಂದ್ರೆ, ಎಲ್ಲ ಯಾವುದೇ ಸಂದರ್ಭದಲ್ಲೂ ಸಹಿತ ಕರುಣಾಮೂರ್ತಿಗಳು ಇದರ ವಿದ್ಯಾಪೀಠದಲ್ಲಿ ಅಲ್ಲಿ ಪ್ರಾಯ ಇದ್ರಲ್ಲಿ ಲಾಗಿನ್ ಆಗಿರೋರು ಅಥವಾ ಉಳಿದ ದೊಡ್ಡ ದೊಡ್ಡ ಆಚಾರ್ಯರಿಗೆಲ್ಲ ಗೊತ್ತು, ಸ್ವಾಮೀಜಿಯವರ ಮೇಲೆ ಅವ್ರ ಅನ್ಯಾಯ ಮಾಡಿದ್ರು. ಯಾರು ಕಂಪ್ಲೇಂಟ್ ಹಾಕಿರೋರೇ ಸ್ವಾಮೀಜಿಯವರ ಮೇಲೆ ಅನ್ಯಾಯ ಮಾಡಿದ್ರು, ಅದು ಎಲ್ರಿಗೂ ಗೊತ್ತಿತ್ತದು. ಅಂಥವ್ರಿಗೂ ಸಹಿತ ಸ್ವಾಮೀಜಿಯವರು ಹೇಳಿದ್ರು, ಇಲ್ಲ ಅವ್ರಿಗೆ ಏನ್ ಮಾಡ್ಬೇಡಿ, ಹೋಗ್ಲಿ ಬಿಡಿ. ಅವ್ರು ಇಷ್ಟೆಲ್ಲ ಅವ್ರು ಇವ್ರ ಮೇಲೆ ಸ್ವಾಮೀಜಿಯವ್ರ ಮೇಲೆ ಒಂದು ಅಪಾರಣೆ ಮಾಡಿ, ಸುಳ್ಳು ಅಪಾರಣೆ ಮಾಡಿ, ಸ್ವಾಮೀಜಿಯವ್ರ ಮೇಲೆ ಇಷ್ಟು ಸಾಮಾಜಿಕವಾಗಿ ಅವ್ರಿಗೆ ಕಷ್ಟ ಕೊಟ್ಟು ವೈಯಕ್ತಿಕವಾಗಿ ಎಲ್ಲ ಕಷ್ಟಪಟ್ಟಿದ್ರು ಸಹಿತ ಸ್ವಾಮೀಜಿಯವ್ರು ಹೇಳಿದ್ರು, ಹೋಗ್ಲಿ ಬಿಡಿ ಬಿಟ್ಬಿಡಿ. ನಮಗೊಬ್ರು ಗೊತ್ತಿರೋ ಒಬ್ರು ತುಂಬಾ ದೊಡ್ಡವ್ರು ಹೇಳ್ತಾರೆ, ದೇವರಲ್ಲಿ ಯಾವಾಗ ಒಂದು ಇದಿದೆ, ದೇವರಲ್ಲಿ ಯಾರು ಹೋಗ್ಬೇಕಾಗಿತ್ತು, ದೇವರು ಮೆಚ್ಚಬೇಕಾಗಿದ್ರೆ ಗುರುಮುಖೇನ ಮೆಚ್ಚಬೇಕು. ಗುರುಗಳು ಏನ್ ಹೇಳಿದ್ರೆ, ಗುರುಗಳು ರೆಕಮೆಂಡೇಶನ್ ಮಾಡಿದ್ರೆ ಮಾತ್ರ ಪರಮಾತ್ಮ ಕೇಳುದು ಅಂತ ಅವ್ರು ಹೇಳ್ತಾರೆ. ನೀವು ಏನೇ ಯಾರ ಬಗ್ಗೆನೆ ನೀವು ಯಾವ ಗುರುಗಳ ಹತ್ರನೇ ನೀವು ಎಷ್ಟೇ ನೀವು ತಪ್ಪು ಮಾಡಿರಿ, ಬೇಜಾರ್ ಸ್ವಾಮೀಜಿಯವರು ನಿಮ್ಮ ಗುರುಗಳಾಗಿದ್ರೆ, ನೀವು ಆ ಗುರುಗಳ ಹತ್ರ ಹೋಗಿದ್ರೆ, ನೀವು ಎಂತದೇ ಒಂದು 10 ಸತಿ ತಪ್ಪು ಮಾಡಿದ್ರು ಅವ್ರ ಹತ್ರ ಒಂದು 11ನೇ ಸತಿಗೂ ಒಂದು ಕ್ಷಮೆ ಇದೆ ಅಂತ. ಅಂತ ಒಂದು ವಿಶೇಷವಾದ ವ್ಯಕ್ತಿತ್ವ ನಮ್ಮ ಗುರುಗಳು. ಅವರು ಹೀಗೆ ಸಮಪ್ ಮಾಡ್ಬೇಕು ಅಂದ್ರೆ, ತಮ್ಮ ವೈಯಕ್ತಿಕ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಒಂದೇ ಹೈಯೆಸ್ಟ್ ಸ್ಟ್ಯಾಂಡರ್ಡ್, ಉತ್ತಮವಾದ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ತಮ್ಮ ಜೀವನವನ್ನು ಮಾಡಿದ್ರು. ತಮ್ಮ ವೈಯಕ್ತಿಕ ಅನುಷ್ಠಾನ ಎಷ್ಟು ಕಠೋರವಾಗಿ ಮಾಡ್ತಾ ಇದ್ರು ಅಂತಂದ್ರೆ, ರಾಯಚೂರಲ್ಲಿ ಅವರು ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಾಗ ಕಾಂಗ್ರೆಸ್ ಸರ್ಕಾರ ತಾವು ಸಿನಿಮಾನಲ್ಲಿ ನೋಡುವಾಗ 3 ಪಲ್ಟಿ ಆಗಿತ್ತು. ಅವ್ರನ್ನು ಆಗಿನ ಸರ್ಕಾರದವರು ಒಂದು ಹೆಲಿಕಾಪ್ಟರ್ ಕಳಿಸಿ ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ
ಟ್ರೀಟ್ಮೆಂಟ್ ಮಾಡಿದ್ರು. ತಲೆಗೆ 12-13 ಸ್ಟಿಚ್ ಬಿದ್ದಿತ್ತು ಅಂತ ನನ್ನ ಜ್ಞಾಪಕ. ಇಷ್ಟಾಗಿದ್ರು ಸಹಿತ ಒಂದು 5 ದಿವಸ 3-4 ದಿವಸ ಪ್ರಾಯ ಅವರು ಸ್ವಲ್ಪ ರೆಸ್ಟ್ ತಗೊಂಡ್ರು ತಗೊಂಡಿದ್ರು ಅದು ಗೊತ್ತಾಗಲಿಲ್ಲ. ಪುನಃ ಮತ್ತೆ ತಮ್ಮ ಪೂಜೆ ಅನುಷ್ಠಾನಗಳಿಗೆ ಶುರು ಮಾಡ್ಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2015-16 ಅವರಿಗೆ ವರ್ಟಿಬ್ರಲ್ ಕಾಲಮ್ ಬ್ಯಾಕ್ ಪೇನ್ ಆಗಿ ಒಂದೇ ಕಡೆ ಒಂದು ಬಹುಶಃ ಒಂದೆರಡು ತಿಂಗಳೇನೋ ಅವ್ರಿಗೆ ರೆಸ್ಟ್ ಹೇಳಿದ್ರು ಅಂತ. ಅದು ಈ ವಿಡಿಯೋಗಳೆಲ್ಲ ಎಲ್ಲರಿಗೂ ವೈರಲ್ ಆಗಿದೆ, ತಮ್ಗೆಲ್ಲ ಗೊತ್ತಿರೋ ವಿಷಯ. ವಾಟ್ಸಪ್ ನಲ್ಲೆಲ್ಲ ಅವರು ಮಲಗಿರೋ ಕಡೆನೆ ಅನುಷ್ಠಾನ ಮಾಡಿ ಪಾಠ ಪ್ರವಚನಗಳನ್ನೆಲ್ಲ ಮಾಡ್ತಾ ಇದ್ರು. ನಾನು ಒಮ್ಮೆ ಅವ್ರನ್ನ ಹೋಗಿ ನೋಡಿ ದರ್ಶನ ಮಾಡಿ ಬಂದೆ. ಅವ್ರಿಗೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಅವ್ರ ಹತ್ರ ಎಂತ ಒಂದು ಪರಿಸ್ಥಿತಿ ಅಂದ್ರೆ ನಾವು ಬೇರೆ ಸಾಧಾರಣವಾಗಿ ಯಾರು ಡಾಕ್ಟರ್ ರೆಸ್ಟ್ ಹೇಳಿದಾರೆ ಅಂದ್ರೆ ಏನಿಲ್ಲ, ಅದೇ ವೇಟ್ ಮಾಡ್ತಾ ಇದ್ದೀವಿ ನಾವು. ಎಲ್ಲದಕ್ಕೂ ಲೀವ್ ಹಾಕುದು, ಒಂದ್ ಕಡೆ ಆರಾಮ್ಸೆ ಮಲಗುದು. ಸ್ವಾಮೀಜಿಯವರು ಡಾಕ್ಟರ್ ಅಷ್ಟು ಹೇಳಿದ್ದಾರೆ ಅಂತ ಹೇಳಿದ್ರು ಸಹಿತ ತಮ್ಮ ಅನುಷ್ಠಾನ ಮಾತ್ರ ಯಾವಾಗೂ ಅವರು ಬಿಟ್ಕೊಟ್ಟವ್ರಲ್ಲ, ಯಾವುದೇ ಸಂದರ್ಭದಲ್ಲೂ ಬಿಟ್ಕೊಟ್ಟವ್ರಲ್ಲ, ಯಾವುದೇ ಜಾಗದಲ್ಲೂ, ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲೂ, ಅದು ಕ್ಲೈಮೆಟಿಕ್ ಪರಿಸ್ಥಿತಿ ಆಗಿರ್ಬೋದು, ಪ್ರಕ್ಷುಬ್ಧ ವಾತಾವರಣ ಯಾವುದೇ ಸಂದರ್ಭದಿಂದ ಆಗಿದ್ರು ಸಹಿತ ತಮ್ಮ ಅನುಷ್ಠಾನದ ಬಗ್ಗೆ 24 ಗಂಟೆಗಳಲ್ಲಿ ಮಾಡ್ತಾರೆ. ತುಂಬಾ ಕ್ಲೋಸ್ ಆಗಿ ಅವ್ರ ಜೊತೆಯಲ್ಲಿ ಓಡಾಡಿರೋರಿಗೆ ಗೊತ್ತಿರುತ್ತೆ. ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡಿದ್ರೆ ಮತ್ತೆ ಅವ್ರು ಏನೋ ಒಂದು ಜಪ ಮಾಡ್ತಾ ಇದ್ರು ಆಲ್ ದ ಟೈಮ್. ಅವರು ಸಂಕೀರ್ತನೆ ಆಲ್ ದ ಟೈಮ್ ಸಂಕೀರ್ತನೆ ನಡೀತಾ ಇದ್ರು. ಇಂತ ಒಂದು ದೊಡ್ಡ ವ್ಯಕ್ತಿತ್ವ ಅವರು. ಇದಾದ್ಮೇಲೆ ಎಷ್ಟು ಇನ್ನು ತುಂಬಾ ಇದೆ ಪ್ರಾಯ. ಈಗ ನಮ್ಗೆ ಈಗ ಸಮೀಪ 1 ಗಂಟೆಗಳ ಕಾಲ ಇದ್ರ ಬಗ್ಗೆ ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡಿದ್ವಿ. ಅವರಿಗೆ ಉಡುಪಿಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಕೇಳಿ ನಮ್ಗೆಲ್ಲ ತುಂಬಾ ದುಃಖ ಆಗಿತ್ತು. ಹೋಗಿದ್ವಿ ಉಡುಪಿಗೆ, ನೋಡಿದ್ವಿ ಆಸ್ಪತ್ರೆಯಲ್ಲಿ ಸ್ವಾಮೀಜಿಯವ್ರು ನೋಡಿ ಎಲ್ಲ ಡಾಕ್ಟರ್ಸ್ಗೆಲ್ಲ ತಿಳಿಯಾಯ್ತು ಎಲ್ಲ ಆಯ್ತು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಉಡುಪಿಯಿಂದ ಅವರ ವೃಂದಾವನ ಇಲ್ಲಿ ಮಾಡ್ಬೇಕು ಅಂತ ಅವ್ರನ್ನೊಂದು ವಿಶೇಷವಾದ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಬರೋದಾಯ್ತು. ಆ ಸಂದರ್ಭದಲ್ಲಿ ನಾವು ಒಂದು ಹೆಚ್ಎಲ್ ಏರ್ಪೋರ್ಟ್ ಹೋಗಿ ಸ್ವಾಮೀಜಿಯವರ ಪಾರ್ಥಿವ ದರ್ಶನ ಮಾಡಿ ಅವ್ರ ಹಿಂದೆನೆ ಬರ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಹೋಗಿದ್ವಿ. ಇದೊಂದು ಪ್ರಾಯ ಒಂದು ಇತಿಹಾಸದಲ್ಲಿ ಒಂದು ದಾಖಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಸ್ವಾಮೀಜಿಯವರಿಗೆ ಅಲ್ಲಿ ಉಡುಪಿಯಲ್ಲಿ ಒಂದು 21 ಗನ್ ಸೆಲ್ಯೂಟ್ ಅನ್ನು ಕೊಟ್ಟಿದ್ರು. ಆಮೇಲೆ ಇಲ್ಲಿ ಮಧ್ಯಾಹ್ನ ಒಂದು ಬಹುಶಃ ಒಂದು 1 ಗಂಟೆ ಅಥವಾ 2 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬೆಂಗಳೂರಿಗೆ ಫ್ಲೈಟ್ ಬಂತು ಅಂತ ಕಾಣ್ತದೆ. ವಿಶೇಷ ವಿಮಾನ ಒಂದು ಬಂದಿತ್ತು ಎಚ್ಎಲ್ ಏರ್ಪೋರ್ಟ್ ಇಂದ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ವರ್ಗ ಸ್ವಾಮೀಜಿಯ ಪಾರ್ಥಿವ ಶರೀರ ಬರ್ಬೇಕು ಅಂದಾಗ ಸಂಪೂರ್ಣವಾಗಿ 0 ಟ್ರಾಫಿಕ್ ಮಾಡಿದ್ವಿ. ಅದು ಸರ್ಕಾರ ವತಿಯಿಂದ ಮಾಡ್ಬೋದು, ಏನೋ ಒಂದು ಗೊತ್ತಿದ ಒಂದು ದೊಡ್ಡ ಸಂತರು ಅಂತ ಹೇಳಿ ಸರ್ಕಾರದವ್ರು ಮಾಡಿರ್ಬೋದು. ಅದು ಅದ್ರೂ ಒಂದು ದೊಡ್ಡ ವಿಶೇಷನೆ, ಆದ್ರೂ ಅದು ಮಾಡಿದ್ದಾರೆ ಅಂತ ಅನ್ಕೊಂಡು ದೊಡ್ಡ ಸಂತರು ಮಾಡಿದ್ದಾರೆ. ಆದ್ರೆ ಎಚ್ಎಲ್ ಏರ್ಪೋರ್ಟ್ ಆಚೆ ಕಡೆಯಿಂದ ನ್ಯಾಷನಲ್ ಕಾಲೇಜ್ ವರ್ಗು 2 ಕಡೆಯಲ್ಲಿ ಜನ, ಅದು ಪ್ರಾಯ ನಿಮ್ಗೆ ಒಂದು 6 ಇಂಚು ಅದು ಒಂದು ಫೀಟ್ ಮಧ್ಯೆ ನಿಮ್ಗೆ ಜಾಗ ಸಿಗ್ಲಿಕ್ಕಿಲ್ಲ. ಕಂಟಿನ್ಯೂಸ್ ಆಗಿ ಅಷ್ಟೊಂದು ಎಲ್ಲ 2 ಫುಟ್ಪಾತ್ ನಲ್ಲಿ ಜನ ಇತ್ತು. ಅದು ವಿಠಲ್ ಮಲ್ಯ ಸರ್ಕಲ್ ನಲ್ಲಿ ಅಂತೂ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಬಿದ್ದು ಮಲಗಿ ಅಳ್ತಾ ಇದ್ದ ಜೋರಾಗಿ. ಇಂಥ ಒಂದು ಎಕ್ಸ್ಪೀರಿಯನ್ಸಸ್ ನಮಗಾಗಿ ಸ್ವಾಮೀಜಿಯವರು ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ಪುನಃ ಪುನಃ ನಮ್ಮ ಮನಸ್ಸಿನಲ್ಲಿ ರೀಕನ್ಫರ್ಮ್ ಆಗ್ತಾ ಇತ್ತು. ಈಗ ಸ್ವಾಮೀಜಿಯವರು ಇಲ್ಲ ಭೌತಿಕವಾಗಿ ಅಂತ ನಮ್ಗನ್ಸಿದ್ರು ಸಹಿತ ವೈಯಕ್ತಿಕವಾಗಿ ನಮ್ಗೆ ಸ್ವಾಮೀಜಿಯವರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ, ಅವರ ಅನುಗ್ರಹ ನಮ್ಮ ಮೇಲೆ ಇದೆ ಅನ್ನೋ ಒಂದು ನಿಷ್ಠೆ ಮತ್ತು ಒಂದು ಕಾನ್ಫಿಡೆನ್ಸ್ ನಮ್ಗೆ ವೈಯಕ್ತಿಕವಾಗಿ ನನ್ಗಂತೂ ಇದೆ, ಇಲ್ಲಿರುವ ಎಲ್ಲ ಜನರಿಗೂ ಇದೆ ಅಂತ ನನ್ನ ಅಭಿಪ್ರಾಯ. ಅವರು ಎಲ್ಲದರಲ್ಲೂ ಇಷ್ಟೊತ್ತು ನಾನು ಹೇಳಿದಾಗೆ ಒಂದು ವೈಯಕ್ತಿಕ ವ್ಯಕ್ತಿಯಾಗಿ
ಸನ್ಯಾಸಿಗಳಾಗಿ ಸಂತರಾಗಿ ದೇಶಕ್ಕಾಗಿ ದೇಶದ ಎಲ್ಲ ನಾನಾ ತರದ ಒಂದು ನಮಗೆ ಎಷ್ಟೇ ಒಂದು ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿದ್ದಾಗೂ ಸಹಿತ ದೇಶದ ಜನತೆ ಜೊತೆಯಲ್ಲಿ ನಿಂತು ರಾಜಕಾರಣದಲ್ಲಿಯೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಆಧ್ಯಾತ್ಮಕ್ಕೂ ಮತ್ತು ದೇಶಕ್ಕೂ ಸಂವಿಧಾನಾತ್ಮಕವಾಗಿ ಕಾನೂನು ಪ್ರಕಾರ ಕೆಲಸ ಮಾಡಿದ ಒಂದು ಮಹಾನ್ ವ್ಯಕ್ತಿ ಅವರು. ಇದು ಬರೀ ಮನುಷ್ಯರಿಗೆ ಅಷ್ಟೇ ಮಾಡಿಲ್ಲ ಅವರು. ನಾನು ಮೊನ್ನೆ ಇದೊಂದು ಹೇಳೋದು ಬರ್ತಾ ಇದ್ದು, ಇದೊಂದು ಹೇಳ್ಬೇಕು. ರೀಸೆಂಟ್ ಆಗಿ 2 ತಿಂಗಳ ಕೆಳಗೆ ಉಡುಪಿಗೆ ಹೋಗಿದ್ದಾಗ ನೆನೆಸ್ಕೊಳ್ತಾ ಇದ್ದೆ. ಅವರು ಬರೀ ಒಂದು ಇದಕ್ಕಂತಲ್ಲ, ಮನುಷ್ಯರಿಗೆಲ್ಲ ಅಲ್ಲಿ ಇರೋ ಒಂದು ಮಧು ಸರೋವರದಲ್ಲಿ ಬೆಳಿಗ್ಗೆ ಅವ್ರು ಬಂದಾಗ ಒಂದು 100+ ಪಕ್ಷಿಗಳು ಬರೋದು ಪಾರಿವಾಳ. ಅದಕ್ಕೆಲ್ಲ ಅವರು ಅದಕ್ಕೆಲ್ಲ ಒಂದು ಏನಾದ್ರು ಅದು ತಿನ್ಲಿಕ್ಕೆಲ್ಲ ಹಾಕೋ ಅಕ್ಕಿ ಅದು ಇದು. ಹೀಗೆ ಅವ್ರನ್ನ ಬೇರೆಯವ್ರಿಗೆ ಹೇಳುದು ನಾನಾ ಜನ ಶುಶ್ರೂಷ ಅಂತ ಹೇಳುದು. ನಾನಾ ಜನ ಅಲ್ಲ, ನಾನಾ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರ ಮೇಲೂ ಅಷ್ಟೇ ಒಂದು ಕರುಣೆ, ಅಷ್ಟೇ ಒಂದು ಅನುಗ್ರಹ ಮಾಡುವ ವಿಶೇಷವಾದ ಒಂದು ವ್ಯಕ್ತಿತ್ವ ಅವರು. ಬೇಜಾವರ್ ಶ್ರೀಗಳು ಈಸ್ ಎ ಪರ್ಸನ್ ವಿತ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಅಂಡ್ ಡಿಸ್ಟಿಂಕ್ಟ್ ಪರ್ಸನಾಲಿಟಿ. ಅವರೊಂದು ಪ್ರಾಯ ನಾವು ಉದ್ಯೋಗ ಹೋಗಿದ್ದಲ್ಲಿ ಹೇಳಿದಾಗೆ ಅವ್ರ ಜೊತೆ ಇದ್ವಿ, ಅವರ ಕಾಲದಲ್ಲಿ ನಾವು ಇದ್ವಿ ಅಂತ ಹೇಳಿ ನಾವು ಸಂತೋಷ ಪಡಬೇಕು. ಪ್ರಾಯ ಇದಕ್ಕಿಂತ ಜಾಸ್ತಿ ಬೇಜಾರ್ ಸ್ವಾಮೀಜಿ ಬಗ್ಗೆ ಹೇಳಲಿಕ್ಕೆ ನಮ್ಗೆ ನಾನು ತುಂಬಾ ಸಣ್ಣವ. ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಸ್ವಾಮೀಜಿಯವ್ರ ಬಗ್ಗೆ ನಾಲ್ಕು ಮಾತು ಹೇಳಿ ಸತ್ಕಾಲ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟ ಎಲ್ಲ ಆಚಾರ್ಯರಿಗೆ ನನ್ನ ಕೃತಜ್ಞತೆಗಳು. ತಾವೆಲ್ಲ ಇಲ್ಲಿ ವೆಬಿನಾರ್ ನಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಮತ್ತೆ ಬೇಜಾವರ್ ಸ್ವಾಮೀಜಿಯವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ತಿಳಿಸ್ತಾ ಇಲ್ಲಿ ಬರಮಾಡಿಕೊಂಡಿದ್ದಕ್ಕಾಗಿ ಇನ್ನೊಮ್ಮೆ ತಮಗೆಲ್ರಿಗೂ ಪ್ರಣಾಮಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ದಿನೇಶ್ ಕುಮಾರ್ ಅವರು ಸಮಾಜದ ಪ್ರತಿಷ್ಠಿತ ಸ್ಥಾನದಲ್ಲಿ ಇದ್ದುಕೊಂಡು ತಿಪ್ಪಾದಂಗಳವರ ಬಗ್ಗೆ ಅನೇಕ ಅಭಿಪ್ರಾಯಗಳನ್ನ ಹೇಳಿದರು. ಅವರು ಯಾವತ್ತೂ ಕೂಡ ಯಾವುದೇ ಇತರ ವಸ್ತ್ರಗಳನ್ನ ಉಡ್ತಾ ಇರಲಿಲ್ಲ, ಕೇವಲ ಖಾದಿಧಾರಿ ಎಂಬುದಾಗಿ. ಅದರಿಂದ ರಾಷ್ಟ್ರ ಪ್ರೇಮ ಅವ್ರಿಗೆ ಎಷ್ಟಿತ್ತು ಎಂಬುದಾಗಿ ಅಭಿವ್ಯಕ್ತವಾಗುತ್ತೆ. ಆಧ್ಯಾತ್ಮಿಕ ಸಂಬಂಧ ಮತ್ತೆ ರಾಷ್ಟ್ರದ ಸಂಬಂಧ ಎರಡಕ್ಕೂ ಕೂಡ ಒಂದು ಕೊಂಡಿಯಾಗಿ ಅವರು ರಾಷ್ಟ್ರ ಸೇವೆಯನ್ನ ಸಲ್ಲಿಸಿದ್ರು. ಆಚಾರ್ಯರು ನಾನಾ ಜನಸ್ಯ ಶುಶ್ರೂಷ ಅಂತ ಕರೆಯನ್ನು ಕೊಟ್ರು. ಶ್ರೀಪಾದಂಗಳೂರು ಒಂದು ಹಂತ ಮುಂದಕ್ಕೆ ಹೋಗಿ ನಾನಾ ಜೀವಸ್ಯ ಶುಶ್ರೂಷ ಎಂಬುದಾಗಿ ಅಲ್ಲಿರ್ತಕ್ಕಂತ ಪ್ರಾಣಿಗಳು ಆ ಪಾರಿವಾಳಗಳು ಅವುಗಳಿಗೂ ಕೂಡ ಆಹಾರವನ್ನ ತಿನ್ನಿಸ್ತಕ್ಕಂತಹ ಒಂದು ದಯೆ ಕಾರುಣ್ಯ ಅದು ಶ್ರೀಪಾದಂಗಳವರಲ್ಲಿ ಇತ್ತು. ಆ ಕಾರುಣ್ಯ ಇದ್ದಿದ್ರಿಂದಲೇನೆ ಮುಖರ್ಜಿಯವರ ಮಾತನ್ನ ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರಾಗಿದ್ರು ಅವರ ಮಾತನ್ನ ದಿನೇಶ್ ಕುಮಾರ್ ಅವರು ಇವತ್ತು ಜ್ಞಾಪಿಸಿಕೊಟ್ರು. ಬಡೇ ಕರುಣಾಸಾಗರ್ ಬಾಬಾ ಐ ಎಂಬುದಾಗಿ ಶ್ರೀಪಾದಂಗಳವರ ಬಗ್ಗೆ ಅವರ ಕಾರುಣ್ಯದ ಬಗ್ಗೆ ಮುಖರ್ಜಿಯವರು ತುಂಬಾ ಅಪರೂಪಕ್ಕೆ ಕಂಡವರು. ಆದ್ರೂ ಮುಖ ನೋಡಿದ ಕೂಡಲೇನೆ ಮುಖರ್ಜಿಯವರು ಶ್ರೀಪಾದಂಗಳವರು ಇದ್ದಂತಹ ಇಂತಹ ಕಾರುಣ್ಯವನ್ನು ಗುರುತಿಸಿದ್ರು ಎಂಬುದಾಗಿ. ಎಲ್ಲೋ ದಾರಿನಲ್ಲಿ ಸಿಗ್ನಲ್ ಹೋಗ್ಬೇಕಾದ್ರೆ ಸಿಗ್ನಲ್ಲಲ್ಲೂ ಕೂಡ ಜನರನ್ನ ಮಾತನಾಡಿಸಿದ್ರು. ಹೀಗೆ ಜನರನ್ನ ಹತ್ತಿರ ಹೋಗಿ ಮಾತನಾಡಿಸ್ತಕ್ಕಂತಹದ್ದು ಜನರಲ್ಲಿ ತಾವು ಕೂಡ ಒಂದಾಗ್ತಕ್ಕಂತಹ ಒಂದು ಔದಾರ್ಯ ವಿಶಾಲವಾದ ದೃಷ್ಟಿ ಶ್ರೀಪಾದಂಗಳವರಲ್ಲಿ ಇತ್ತು ಎಂಬುದಾಗಿ ಅನೇಕ ಗುಣಗಳನ್ನ ಶ್ರೀಪಾದಂಗಳವರಲ್ಲಿ ಕಂಡಿತ್ತು. ದಿನೇಶ್ ಕುಮಾರ್ ಅವರಿಗೆ ಶ್ರೀಪಾದಂಗಳವರು ಹೊಸ ಪರಿಚಯ ಅಲ್ಲ.
ಅವರಿಗೆ ಅವರ ತಂದೆ ಕಾಲದಿಂದಲೂ ಕೂಡ ಪರಿಚಯ. ಮಂಗಳೂರಿನಲ್ಲಿ ಜಡ್ಜ್ ಆಗಿದ್ರು ತಂದೆ, ಅವತ್ತಿನಿಂದ ಶ್ರೀಪಾದಂಗಳವರ ಜೊತೆಗೆ ಒಡನಾಟ ತಮಗಿತ್ತು ಎಂಬುದಾಗಿ ಅನೇಕ ವಿಚಾರಗಳನ್ನ ಇವತ್ತು ತುಂಬಾ ಚೆನ್ನಾಗಿ ದಿನೇಶ್ ಕುಮಾರ್ ಅವರು ನಮ್ಮ ಮುಂದೆ ತಿಳಿಸಿಕೊಟ್ಟಿದ್ದಾರೆ. ದಿನೇಶ್ ಕುಮಾರ್ ಅವರಿಗೆ ನಮ್ಮ ವಿಶೇಷ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ದಿನೇಶ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ಕೃಷ್ಣಾರ್ಪಣಮಸ್ತು ಅಂತ ಮುಗಿಸ್ತಾ ಇದ್ದೇನೆ.